ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರ ಒಂದು ಯೋಜನೆಗಳನ್ನ ನಾವು ತಿಳ್ಕೊಳ್ಳುವ ಹಾಗೆ ಇಬ್ರಿಯ ಪುಸ್ತಕದ ಕುರಿತಾಗಿರುವಂತಹ ಒಂದು ವಿಷಯವನ್ನು ನಾವು ಇದನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ಹಾಗಾಗಿ ಇಬ್ರಿಯ ಪುಸ್ತಕದಲ್ಲಿ ಮುಖ್ಯವಾಗಿ ನಾವು ನೋಡುವಂತ ಭಾಗ ಯಾವುದಪ್ಪ ಅಂತ ನೋಡಿದಾಗ, ಯಾವ ಭಾಗವನ್ನು ನೋಡ್ಬೇಕಾಗಿದೆ, ಎಷ್ಟನೇ ಒಂದು ಪಾರ್ಟ್ ನಾವು ನೋಡ್ತಾ ಇದ್ವಿ, ಈಗ ನೆನಪಿದೆಯಾ? ಎಷ್ಟನೇ ಭಾಗವನ್ನು ನೋಡ್ತಾ ಇದ್ವಿ? ಎಂಟು ಎಂಟು ಎಂಟರಲ್ಲಿ ಹತ್ತು ಬ್ರದರ್. 8ನೇ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಆದ್ರೆ ಯಾವ ಒಂದು ಎಷ್ಟು ಎಷ್ಟನೇ ಭಾಗವನ್ನ ನೋಡ್ತಾ ಇದ್ದೀವಿ? 10 ಹತ್ತನೇ ಭಾಗ ನೋಡ್ತಾ ಇದ್ವಾ? ಬೇರೆ ಯೋಚನೆ ಮಾಡಿ. ಮೂವತ್ತೊಂಬತ್ತು ನಲವತ್ತಾಗಿರ ಕೊಡ್ತಾರೆ ಅಲ್ಲಿ. 38 39 39 ನೋಡ್ತಾ ಇರ್ಬೋದಾ? ಮೋಸ್ಟ್ಲಿ ನೋಡಿದ್ರೆ 39 ಲಾಸ್ಟ್ ಇರ್ಬೋದು. ನಾವು ಯಾವ ಅಧ್ಯಾಯವನ್ನು ನೋಡಿದೀವಿ? ಎಂಟರಲ್ಲಿ 10 ಆಗಿದೆ ಬ್ರದರ್. 8ರಲ್ಲಿ 10 ಆಗಿದೆಯಾ? ಓಕೆ. ಹೌದು ಬ್ರದರ್. ಸೊ ಓಕೆ, ಸೊ ಈ ಒಂದು ದಿನದಲ್ಲಿ ಕೂಡ ನಾವೇನ್ ಮಾಡೋಣ ಅಂದ್ರೆ ಅದರ ಒಂದು ಮುಂದುವರೆದ ಒಂದು ಭಾಗವನ್ನು ನಾವು ನೋಡೋಣ. ಆಕ್ಚುಲಿ ನಾವು ನೋಡ್ಬೇಕಾದಂತ ಒಂದು ಭಾಗ ಯಾವುದಪ್ಪ ಅಂತ ನೋಡಿದಾಗ 37ನೇ ಒಂದು ಭಾಗದಲ್ಲಿ ನಾವು ಇವತ್ತು ಇದ್ದೀವಿ ಅಲ್ವಾ. 37th ಇಬ್ಬರಿದವರಿಗೆ ಬರೆದ ಪುಸ್ತಕದಲ್ಲಿ ನಾವು ಕಂಟಿನ್ಯೂ ಆಗಿ ನೋಡ್ತಿರುವಂತ ಪಾಠದಲ್ಲಿ 37ನೇ ಒಂದು ಭಾಗದಲ್ಲಿ ಇದೀವಿ. ಸೊ ಕರೆಕ್ಟಾ? ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ ಅದ್ರ ಬಗ್ಗೆ? ಇಲ್ಲ ಇಲ್ಲ ಬ್ರದರ್. ಓಕೆ. ಸೊ ಅದರಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ವಾಕ್ಯವನ್ನು ಕೂಡ ಓದಿದ್ದೀವಿ. ಯಾವ ವಾಕ್ಯ ಓದಿದ್ವಿ ಅಂದ್ರೆ, ಓದಿ ಇಬ್ಬರಿದವರಿಗೆ 8ನೇ ಅಧ್ಯಾಯ 9ನೇ ವಾಕ್ಯ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳುತ್ತಾನೆ. ಓಕೆ, ಥ್ಯಾಂಕ್. ಸ್ವಲ್ಪ ವಾಯ್ಸ್ ಬೇಕಾಯ್ತು, ಇರ್ಲಿ, ಥ್ಯಾಂಕ್ ಯು. ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಕೇಳಿಸ್ತಾ ಇದೆಯಾ? ಓಕೆ, ಇಬ್ರಿದವರಿಗೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆಕ್ಚುಲಿ ನೋಡ್ಬೇಕಾದ್ರೆ ಈ ದೇವಿರ ಯಾಜಕತ್ವದ ಕುರಿತಾದಂತ ಒಂದು ವಿಷಯವನ್ನ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕ್ರೆ 8ನೇ ಅಧ್ಯಾಯದಲ್ಲಿ. ಈ ಯಾಜಕತ್ವ ಕರ್ತನಾದ ಯೇಸುಕ್ರಿಸ್ತನು ಪರಲೋಕದಲ್ಲಿ ಅದನ್ನ ಹೇಗೆ ಮುಂದುವರಿಸ್ತಾರೆ ಅನ್ನೋ ಒಂದು ವಿಷಯವನ್ನ ಮಾತಾಡ್ಕೊಂಡ್ ಬರ್ಬೇಕಾದ್ರೆ, ಈ ಮೊದಲೇ ಒಡಂಬಡಿಕೆ ಮತ್ತು 2ನೇ ಒಡಂಬಡಿಕೆಗೆ ಮಧ್ಯೆ ಇರುವಂತ ಡಿಫ್ರೆನ್ಸ್, ಮತ್ತೆ ಆ ಒಡಂಬಡಿಕೆನ ಯಾರ ಮೂಲಕ ಸ್ಥಾಪನೆ ಮಾಡ್ತಾರೆ ಅನ್ನೋ ಒಂದು ವಿಷಯವನ್ನು ಕೂಡ ದೇವರು ಎಲ್ಲ ವಿಷಯನ ಹೇಳ್ಕೊಂಡು ಬರ್ಬೇಕಾದ್ರೆ, ಇಸ್ರೇಲಿಗೆ ಸಂಬಂಧಪಟ್ಟಂತ ವಿಷಯವನ್ನ ಇಲ್ಲಿ ಮಾತಾಡ್ಕೊಂಡು, ಅಂದ್ರೆ ಇಲ್ಲಿ ಮಾಂಸಿಕ ಇಸ್ರೇಲಿಗೆ ಸಂಬಂಧಪಟ್ಟಂತ ವಿಷಯವನ್ನ ಇಲ್ಲಿ ಮಾತಾಡ್ತಾರೆ. ಹಾಗೆ ಮಾತಾಡ್ಬೇಕಾದ್ರೆ ಈ ಒಡಂಬಡಿಕೆಯಲ್ಲಿ ದೇವರು ಒಂದು ಹೊಸ ಒಡಂಬಡಿಕೆಯನ್ನ ಮಾಡುವುದಾಗಿ ಇಲ್ಲಿ ಪ್ರವಾದಿಗಳು ಹೇಳಿದಂತ ವಾಕ್ಯವನ್ನ ಅಪೊಸ್ತಲ್ ಪಾಲ್ ತೆಗೆದು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರವಾದಿಗಳು ಅಂದ್ರೆ ಯೆರೆಮೀಯನ ಗ್ರಂಥದಲ್ಲಿ ಬರೆದಿರುವಂತಹ 31ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಒಂದು ಪ್ರವಾದನೆ ವಾಕ್ಯಗಳನ್ನ ತಗೊಂಡು ಇಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮೆನ್ಷನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಶ್ರೇಷ್ಠ ಒಂದು ನೂತನ ಒಡಂಬಡಿಕೆಯನ್ನ ದೇವರು ಕರ್ತನದ ಯೇಸುಕ್ರಿಸ್ತನ ಮೂಲಕ ಸ್ಥಾಪನೆ ಮಾಡ್ತಾರೆ. ಈ ಹಳೆ ಒಡಂಬಡಿಕೆಗೆ ಒಬ್ಬ ಯಾಜಕ ಸೇವೆ ಮಾಡಿದವರು ಮಾಂಸಿಕ ಒಂದು ಯಾಜಕರಾಗಿದ್ರು, ಆದ್ರೆ ಹೊಸ ಒಡಂಬಡಿಕೆಗೆ 1 ನಿಮಿಷ. ಈ ಯಾಜಕ ಸೇವೆಯನ್ನು ಮಾಡುವಂತವರು ಅವ್ರು ಏನಾಗಿರ್ತಾರೆ ಅಂತ ನೋಡಿದಾಗ, ಸೊ ಅದ್ರಲ್ಲಿ ಯಾರು ಇರ್ತಾರೆ ಅಂತ ನೋಡಿದಾಗ ಅವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ಕೊಂಡು ಸಿಗಿರ್ಬೇಕಾದ್ರೆ, ಇಸ್ರೇಲ್ ಜನರ ಜೊತೆ ಮಾಡ್ಕೋಬೇಕಾದಂತ ಈ ಒಡಂಬಡಿಕೆಯನ್ನ ಸವಿಸ್ತಾರವಾಗಿ ಮಾತಾಡ್ತಿದ್ರು, ಅಂದ್ರೆ ಕಂಪೇರ್ ಆಗಿ
ಕಂಪೇರ್ ಆಗಿ ಮಾತಾಡ್ತಿದ್ದಾರೆ. ಅಂದ್ರೆ ಮೊದಲಿದ್ದಂತ ಒಡಂಬಡಿಕೆ ಹೇಗಿತ್ತು ಅಂದ್ರೆ, ಐಗುಪ್ತ ದೇಶದೊಳಗಿಂದ ಅವನ್ನ ಕರ್ಕೊಂಡ್ ಬಂದು ಅವ್ರ ಜೊತೆಗೆ ದೇವರು ಒಡಂಬಡಿಕೆ ಏನ್ ಮಾಡ್ಕೊಂಡ್ರೆ, ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ರು. ಸೊ ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ ಮಾಡಿದಂತ ಒಂದು ಉದ್ದೇಶ ಏನಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಸ್ರೇಲ್ ಜನ ಇದಕ್ಕಿಂತ ಮುಂಚೆ ಅಬ್ರಹಾಮ್ ಇರ್ಬೋದು, ಇಸಾಕ್ ಇರ್ಬೋದು, ಯಾಕೋಬ್ ಇರ್ಬೋದು, ಇವರೆಲ್ಲ ಮೂಲ ಪಿತೃಗಳು ದೇವರು ಅವ್ರನ್ನ ಕರೆದು ಅವ್ರು ಮಾಡಿದಂತ ವಾಗ್ದಾನ ಅನುಸಾರವಾಗಿ ಏನ್ ಮಾಡಿದ್ರು, ನಡೆದ್ರು ಅಲ್ವಾ. ಅವ್ರಿಗೆ ಕೂಡ ಯಾವುದೇ ಧರ್ಮಶಾಸ್ತ್ರ ಆಜ್ಞೆ ವಿಧಿ ವಿಧಾನ ದೇವ್ರು ಕೊಟ್ಟಿರಲಿಲ್ಲ, ಒಂದೇ ಒಂದು ವಿಷಯವನ್ನು ಬಿಟ್ಟು. ಯಾವುದಪ್ಪ ಅಂತ ನೋಡಿದ್ರೆ ಸುನ್ನತಿ. ಈ ಸುನ್ನತಿ ವಿಷಯನ ಬಿಟ್ಟು ಯಾವುದೇ ಒಂದು ವಿಷಯನ ದೇವರು ಅವ್ರು ಕೊಟ್ಟಿರಲಿಲ್ಲ. ಅದು ಕೂಡ ದೇವರು ಮಾಡಿದಂತ ವಾಗ್ದಾನದ ಮೇರೆಗೆ ಏನ್ ಮಾಡ್ತಾರೆ, ಅವರು ಅದನ್ನ ಆಚರಣೆ ಮಾಡ್ತಾರೆ, ಅಂದ್ರೆ ಅದನ್ನ ಮುಂದುವರಿಸ್ತಾ ಇರ್ತಾರೆ. ಆದ್ರೆ ದೇವರು ಒಂದು ಒಂದು ಆಜ್ಞೆಗಳನ್ನ ಅಂದ್ರೆ ಒಂದು ಪ್ರಮಾಣಗಳನ್ನ ಕೊಟ್ಟಿದ್ದು, ಈ ರೀತಿ ನಡಿಬೇಕು, ಈ ರೀತಿ ನಡಿಬಾರ್ದು, ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು ಅನ್ನುವಂತ ಒಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು ಎಲ್ಲಪ್ಪ ಅಂದ್ರೆ ಆ ಒಂದು ಸೀನಾಯಿ ಬೆಟ್ಟದಲ್ಲಿ ಐಗುಪ್ತ ದೇಶನ ಕರ್ಕೊಂಡ್ ಬಂದು ಅವರ ಸಂಗ್ರಹ ಮಾಡ್ಕೊಳ್ಬೇಕಾದ್ರೆ, ಒಡಂಬಡಿಕೆ ಮಾಡ್ಕೊಳ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಾರೆ. ಧರ್ಮಶಾಸ್ತ್ರ ಅಂತ ಹೇಳಿದಾಗ ಅದರ ಅದೇನೋ ಯಾವುದೋ ಒಂದು ಏನಪ್ಪಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ವಾ. ಮುಖ್ಯವಾಗಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಭೂಮಿಯಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ಕೂಡ ಬದುಕ್ಬೇಕಾದ್ರೆ ಪಾಲನೆ ಮಾಡ್ಬೇಕಾದಂತ ಒಂದು ಆಜ್ಞೆ. ಬಟ್ ಆಜ್ಞೆ ಯಾಕೆ ಕೊಡ್ತಾರಂದ್ರೆ, ಈ ಎಲ್ಲ ಆಜ್ಞೆಗೂ ಕೂಡ ಇದಕ್ಕೆ ಮುಂಚೆ ಇಸ್ರೇಲ್ ಜನರಿಂದ ಮೀರಲ್ಪಟ್ಟಿತ್ತು. ವಿಗ್ರಹಾರಾಧನೆ ಮಾಡಿದ್ರು, ದೇವರಿಗೆ ಅಸಹ್ಯವಾದಂತ ಕೆಲಸ ಮಾಡಿದ್ರು, ಸುಳ್ಳು ಹೇಳಿದ್ರು, ಕಲಿತ ಇದೆಲ್ಲ ಕೂಡ ನಡೆದಿತ್ತು, ನಡೆದಿರುವಂತ ವಿಷಯ. ಇದಕ್ಕಿಂತ ಮುಂಚಿತವಾಗಿ ಇದನ್ನ ಯಾರು ಕೂಡ ತಪ್ಪಂತ ಅವರಿಗೆ ತೋರಿಸ್ಕೊಡಕ್ ಆಗ್ತಿಲ್ಲ. ಆದ್ರೆ ಈಗ ಪ್ರತಿಯೊಂದು ವಿಷಯ ಕೂಡ ದೇವ್ರು ಏನ್ ಮಾಡ್ತಾರೆ, ಇಂಥದನ್ನ ನೀವು ಮಾಡಬಾರ್ದು ನೋಡಿ, ಅನ್ಯ ಜನಗಳು ಮಾಡ್ಬೋದು ಆದ್ರೆ ನೀವು ಮಾಡಬಾರ್ದು, ಯಾಕೆಂದ್ರೆ ನೀವು ಪರಿಶುದ್ಧರಾಗಿರ್ಬೇಕು, ನೀವು ನನ್ನ ಜನರಾಗಿದ್ದೀರಾ ಅನ್ನೋ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಮಾಡ್ಕೊಂಡು, ಎಲ್ಲಿಯವರೆಗೂ ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀರೋ ಅಲ್ಲಿವರೆಗೂ ನನ್ನ ಜನರಾಗಿರ್ತೀರಾ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಅವ್ರು ಏನ್ ಮಾಡಿದ್ರಲ್ಲ ಆ ಒಂದು ಒಡಂಬಡಿಕೆಯನ್ನ ಫಾಲೋ ಮಾಡಲ್ಲ ಅವರು. ಆದ್ರಿಂದ ದೇವ್ರು ಏನ್ ಮಾಡ್ತಾರೆ ಅದನ್ನ ಅದನ್ನ ಬಿಟ್ಬಿಡ್ತಾರೆ. ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ಏನ್ ಅರ್ಥ, ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಟ್ಬಿಡ್ತೀನಿ ಅಂದ್ರೆ ನೋಡಿ ಇಲ್ಲಿ ಅವರು ನನ್ನ ಒಡಂಬಡಿಕೆ ಸ್ಥಿರವಾಗಿ ನಿಲ್ಲವಾದದ್ರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೇನೆಂದು ಕರ್ತನು ಹೇಳುತ್ತಾನೆ. ಈಗ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಬಟ್ ಆ ಜನ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಆಗ ಒಡಂಬಡಿಕೆ ಏನಾಯ್ತು, ವೈಡ್ ಆಯ್ತು. ವೈಡ್ ಅಂದ್ರೆ ನಿರರ್ಥಕ ಆಯ್ತು, ಅದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಾಳೆ ಬಂದು ಅವರು ಕೂಡ ಇವರ ಹತ್ರ ಕೇಳಂಗಿಲ್ಲ, ದೇವ್ರೆ ನೀವು ನಮ್ಮ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ರಲ್ಲ ಯಾಕೆ ನಮ್ಮನ್ನ ಈ ತರ ಮಾಡ್ರಿ ಅಂತ ಕೇಳಂಗಿಲ್ಲ, ಯಾಕಂದ್ರೆ ಅವ್ರು ಒಡಂಬಡಿಕೆನ ಬ್ರೇಕ್ ಮಾಡಿದ್ರು. ಹಾಗಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋಕೆ ಆಗಲ್ಲ. ಸೊ ಅದನ್ನ ಏನ್ ಮಾಡಿದ್ರೆ ಅದನ್ನ ಚಿಂತನ ಬಿಟ್ಟಿದ್ರೆ ಅಂತ ಒಂದು ವಿಷಯವನ್ನಲ್ಲಿ ಹೇಳ್ತಾ ಇದ್ರೆ. ಸೊ ಹಾಗಾಗಿ ಮತ್ತೆ ನಾನು ಏನ್ ಮಾಡ್ತೀನಿ ನೋಡಿ, ದೇವ್ರು ಅದನ್ನ ಏನ್ ಮಾಡ್ತಿದ್ರೆ ಒಡಂಬಡಿಕೆನೆ ನಾನು ಬಿಡ್ತೀನಿ ಏನ್, ಬಟ್ ಆದ್ರೆ ಅಲ್ಲಿಗೆ ಮುಗಿಸ್ಬಿಡ್ತೀನ ಅಂತ ಹೇಳ್ಬಿಟ್ಟರೆ, ಇಬ್ರಿಯದವರಿಗೆ 8ನೇ ಅಧ್ಯಾಯ 10ನೇ ವಾಕ್ಯವನ್ನ ನೋಡ್ಬೋದು. ಇಬ್ರಿಯದವರಿಗೆ 8ನೇ ಅಧ್ಯಾಯ 10ನೇ ವಾಕ್ಯ. ಆ ದಿನಗಳು ಸಣ್ಣ ತರ್ಬೇಕಾಯ್ತು, ಇನ್ನು ಸಣ್ಣ ಅಷ್ಟೇ ದುಡ್ಡು ಆ ದಿನಗಳು ಕೇಳಿಸ್ತಿದ್ಯಾ ಬ್ರದರ್? ಓದಿ ಓದಿ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಈಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು. ಅವರು ನನಗೆ ಪ್ರಜೆಯಾಗಿರುವರು. ಅಲ್ವಾ ಏನಂತಿದೆ ಅಂದ್ರೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನೋಡ್ರಿ, ಆ ಒಡಂಬಡಿಕೆನ ದೇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಅರ್ಥವಾಗ ರೀತಿ ಹೇಳಕ್ ಹೋಗ್ತಿದ್ದಾರೆ. ಅಂದ್ರೆ ಆ ದಿನಗಳು ಬಂದ ಮೇಲೆ, ಸೊ ಆ ದಿನಗಳು ಅಂತ ಹೇಳ್ಬೇಕಾದ್ರೆ ಒಂದು ದಿನವನ್ನ ಎಲೆ ಮುಂತಿಳಿಸ್ತಾ ಇದ್ರೆ, ಒಂದು ದಿನವನ್ನ ನಿಗದಿಪಡಿಸ್ತಾ ಇದ್ರೆ, ಆ ದಿನ ಏನಂತ ಖಂಡಿತವಾಗ್ಲೂ ಇಲ್ಲಿ ಈ ಪ್ರವಾದನೆ ವಾಕ್ಯ ಎಲ್ಲಿಂದ ತೆಗೆದಿದ್ದಾರೆ, ಯೆರೆಮೀಯನ ಪುಸ್ತಕದಿಂದ ತಗೊಂಡಿದ್ದಾರೆ ಅಪೊಸ್ತಲ್ ಪಾಲ್. ಯೆರೆಮೀಯ ಪುಸ್ತಕದಲ್ಲಿ ಬರೆದಿರುವಂತ ಆ ಜನರಿಗೂ ಗೊತ್ತಿಲ್ಲ, ಇಲ್ಲದ ಇಬ್ರಿಯದವರಿಗೆ ಅಪೊಸ್ತಲ್ ಪಾಲ್ ಬರೆದಿರುವಂತ ಈ ಪುಸ್ತಕದಲ್ಲಿ ಇವರಿಗೂ ಗೊತ್ತಿಲ್ಲ ಆ ದಿನ ಏನಂತ. ಬಟ್ ಆ ದಿನ ಏನಂತ ಯಾರಿಗೆ ಗೊತ್ತು ಅಂದ್ರೆ, ಇವತ್ತು ಯಾರು ದೇವ್ರ ಮಕ್ಕಳು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಬದುಕ್ತಾ ಇದ್ರೆ, ದೇವ್ರ ಸತ್ಯನ ತಿಳ್ಕೊಳ್ತಿದ್ರೆ, ಅವ್ರಿಗೆ ಮಾತ್ರ ಆ ದಿನ ಗೊತ್ತಿದೆ. ಅದನ್ನ ನೋಡೋಣ ಯಾವ ರೀತಿ ಆ ದಿನಗಳು ಅಂತ.
ಆ ದಿನಗಳು ಬಂದ ಮೇಲೆ ನಾನು ಏನ್ ಮಾಡ್ತೇನೆ, ಇಸ್ರೇಲ್ ವಂಶದವರೊಂದಿಗೆ ಒಡಂಬಡಿಕೆ ಅಂದ್ರೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ಹೇಗಿರುತ್ತೆ ಅಂದ್ರೆ, ನನ್ನ ಆಜ್ಞೆಗಳನ್ನು ಅವರ ಇಡುವನು, ಅವರ ಹೃದಯದಲ್ಲಿ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು ಅಂತ ಹೇಳ್ತಿದ್ದಾರೆ. ನೋಡ್ರಿ ಏನಿದು, ತುಂಬಾ ಒಂಥರ ವಾಕ್ಯ, ತುಂಬಾ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂದ್ರೆ, ಇದನ್ನ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಹೇಗೆ ದೇವರು ಆಜ್ಞೆಗಳನ್ನ ಅವರ ಮನಸ್ಸಲ್ಲಿ ಇಡಕ್ಕಾಗುತ್ತೆ, ಸಾಧ್ಯತೆ ಇದೆಯಾ? ಈಗ ದೇವರು ನೋಡ್ಬೇಕಾದ್ರೆ ತಂದೆ ದೇವರ ಒಂದು ಗುಣಾತಿಶಯ ಇದೆ ಅಲ್ವಾ? ಏನಪ್ಪಾ ಅಂದ್ರೆ ಗುಣಾತಿಶಯ ಅಂದ್ರೆ ಅವರ ಒಂದು ನೀತಿ ನಿಯಮಗಳಿದೆ. ದೇವರು ಯಾರನ್ನು ಬಲವಂತ ಮಾಡಲ್ಲ, ನಮ್ಮ ಮನಸ್ಸಿಗೆ ದೇವರು ಕೈ ಹಾಕಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಮ್ಮ ಮನಸ್ಸು, ನಾವು ನಾವು ಅನ್ನೋದು ನಮ್ಮ ಮನಸ್ಸು, ನಾವು ಏನ್ ಯೋಚನೆ ಮಾಡ್ತೀವಿ ಅನ್ನೋದು ನಮ್ಗೆ ಫ್ರೀ ವಿಲ್ಲಿಂಗ್ ಇದೆ. ಫ್ರೀ ವಿಲ್ಲಿಂಗ್ ಅಂದ್ರೆ ಸ್ವತಂತ್ರವಾಗಿ ಯಾವುದೇ ಒಬ್ಬ ವ್ಯಕ್ತಿಯೋ ಬೇರೆ ಯಾವುದೋ ಒಂದು ವಸ್ತು ನಮ್ಮನ್ನ ಕಂಟ್ರೋಲ್ ಮಾಡೋದಾಗಿಲ್ಲ. ನಾವೇ ನಾವೇ ಇಷ್ಟಪಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾವೇ ನಿರ್ಧಾರ ತಗೋತೀವಿ. ಅದೇ ನಾವು ಮನುಷ್ಯ ಅಂದ್ಮೇಲೆ ಅದೇ ಸ್ವ ಚಿಂತನೆ ಮಾಡುವಂತವರು ಅಲ್ವಾ? ಈ ರೋಬೋಟ್ ತರ ಯಾರೋ ಒಬ್ರು ಕಂಟ್ರೋಲ್ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡತ್ತರ ರೋಬೋಟ್ ಅಲ್ಲ, ನಾವು ನಾವು ಮನುಷ್ಯರು. ಹಾಗಿದ್ದ ಮೇಲೆ ದೇವ್ರು ಏನ್ ಮಾಡಕ್ಕಾಗಲ್ಲ ಅಂದ್ರೆ ನಮ್ಮ ಒಂದು ಮನಸ್ಸಿನ ಮೇಲೆ ಹೇಗೆ ಕೈ ಹಾಕಕ್ಕಾಗುತ್ತೆ, ಹೇಗೆ ಅದನ್ನ ಬರೆಯಕ್ಕಾಗುತ್ತೆ ಅಂದ್ರೆ, ಆ ದಿನ ಬಂದ್ಮೇಲೆ ನಾನು ಏನ್ ಮಾಡ್ತೀನಿ, ನನ್ನ ಆಜ್ಞೆ ಮನಸ್ಸಲ್ಲಿ ಇಟ್ಬಿಡ್ತೀನಿ ಇರ್ತೀನಿ ಅಂದಾಗ ನಿಮ್ನ ಏನ್ ಮಾಡ್ತೀನಿ, ನನ್ನ ಆಜ್ಞೆಗಳಿಗೆ ನಾನು ಇಷ್ಟ ಬಂದಂಗೆ ನೀವು ನಡೆಯೋ ಆ ರೀತಿಯಲ್ಲಿ ಮಾಡ್ತೀನಿ ಅನ್ನೋಂತ ರೀತಿಯಲ್ಲಿ ವಾಕ್ಯ ಇದೆಯಾ ಅನ್ನೋಂತ ವಿಷಯನ ಅರ್ಥ ಮಾಡ್ಕೊಬೇಕು. ಮೊದಲನೇದಾಗಿ ಸ್ವಲ್ಪ ನಾವು ಮೊದಲೇ ತಿಳ್ಕೊಂಡ ಪ್ರಕಾರವಾಗಿ ದೇವರು ಯಾವಾಗ್ಲೂ ಬಾಗಿಲನ್ನ ತಟ್ತಾರೆ, ಆದ್ರೆ ಬಾಗಿಲನ್ನ ಒಡೆಯಲ್ಲ. ಅಂದ್ರೆ ಹೃದಯದ ಬಾಗಿಲನ್ನ ತಟ್ಟುವಂತ ಕೆಲಸ ಮಾತ್ರ ಮಾಡ್ತಾರೆ. ಆ ಬಾಗಿಲನ್ನ ತೆಗೆಯುವಂತ ಒಂದು ಅಧಿಕಾರ ಯಾರ ಕೈಲಿರುತ್ತೋ ನಮ್ಗೆ. ನಾವು ಯಾರಿಗೆ ಅವಕಾಶ ಕೊಡ್ತಿರೋ ಅವ್ರು ಮಾತ್ರ ಹೊರಗೆ ಬರ್ತಾರೆ. ನಾವು ದೇವರಿಗೆ ಅವಕಾಶ ಕೊಡ್ಬೋದು, ಈ ಲೋಕಕ್ಕೆ ಅವಕಾಶ ಕೊಡ್ಬೋದು, ಇಲ್ಲ ಸೈತಾನಕ್ಕೂ ಕೂಡ ಅವಕಾಶ ಕೊಡ್ಬೋದು. ನಾವು ಅದು ನಾವು ಯಾರಿಗೆ ಅಪರ್ಚುನಿಟಿ ಕೊಡ್ತೀವಿ, ಯಾರು ಕೂಡ ನಮ್ಮನ್ನ ತಮ್ಮ ಹತೋಟಿಯಲ್ಲಿ ತಗೊಳಕ್ಕೆ ತಮ್ಮ ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯತೆ ಇಲ್ಲ. ದೇವ್ರು ನಮ್ಮನ್ನ ಆ ರೀತಿ ಸೃಷ್ಟಿ ಮಾಡಿ, ಆದ್ರೆ ಸೈತಾನ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾನೆ, ಇಂತಹ ಒಂದು ನಿಬಂಧನೆಯನ್ನ ಮೀರ್ತಾನೆ, ಅಂದ್ರೆ ಬಲವಂತ ಪಡಿಸುವಂತ ಕೆಲಸವನ್ನ ಸೈತಾನ ಮಾಡುವಂತ ವಿಷಯಗಳನ್ನ ನಾವು ಸತ್ಯದಲ್ಲಿ ಕೂಡ ಗಮನಿಸ್ತೀವಿ ಅಲ್ವಾ? ಆದ್ರೆ ದೇವರ ಆಜ್ಞೆ ಯಾವಾಗ್ಲೂ ಆ ರೀತಿ ಇರಲ್ಲ. ದೇವ್ರು ಯಾರನ್ನು ಬಲವಂತವಾಗಿ ತನ್ನ ವಿಷಯವನ್ನ ಬೈ ಫೋರ್ಸ್ ಆಗಿ ಅವರು ಮಾಡೋದಕ್ಕೆ ದೇವರ ಆ ಕೆಲಸವನ್ನು ಮಾಡಲ್ಲ. ಆಗಿರ್ಬೇಕಾದ್ರೆ ಹೇಗೆ ಅವರ ಮನಸ್ಸಿನಲ್ಲಿ ಇದನ್ನ ಇಡಕ್ಕಾಗುತ್ತೆ, ಅವರ ಹೃದಯದಲ್ಲಿ ಅವನ್ನ ಬರೆಯಕ್ಕಾಗುತ್ತೆ ಅಂತ ಹೇಳಿದಾಗ ಏನ್ ಅನ್ಸುತ್ತೆ? ಒಂದೇ ಮನಸ್ಸಲ್ಲಿ ಇಟ್ಬಿಟ್ರೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಇರಲ್ಲ ದೇವರ ವಿಷಯಗಳು. ನೋಡಿ, ಈಗ ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಬೇರೆ ಯಾವುದೋ ಒಂದು ಪ್ರಮಾಣ ಇರುತ್ತೆ ಅಲ್ವಾ? ಸತ್ಯದ ಪ್ರಮಾಣ ಇರುತ್ತೆ, ಸತ್ಯಕ್ಕೆ ವಿರುದ್ಧವಾದಂತ ಪ್ರಮಾಣ ಇರುತ್ತೆ, ಮಾಂಸಿಕ ಪ್ರಮಾಣ ಇರುತ್ತೆ. ಕೆಲವೊಂದು ವಿಷಯಗಳು ನಮ್ಮಲ್ಲೇ ಇರುತ್ತೆ, ಆಶೆ ಅಭಿಲಾಷೆಗಳಿರುತ್ತೆ, ಲೌಕಿಕ ಸಂಬಂಧಪಟ್ಟಂತ ಕಾರ್ಯಗಳಿರುತ್ತೆ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ವಿಷಯ ಬಂದಾಗ ಅದೆಲ್ಲ ಇರುತ್ತಲ್ಲ ಅದ್ರಲ್ಲಿ ಒಂದು ಚೂಸ್ ಮಾಡ್ತೀವಿ ನಾವು. ನೋಡ್ರಿ, ಈಗ ಊಟ ಮಾಡೋದಕ್ಕೆ ನಮ್ಮ ಮೇಜಿನಲ್ಲಿ ಬರೀ ಅನ್ನ ಸಾಂಬಾರ್ ಇದ್ರೆ ಚಿಂತೆ ಇಲ್ಲ, ಬರೀ ಅನ್ನ ಸಾಂಬಾರ್ ತಿನ್ಬಹುದು. ಬಟ್ ಇಲ್ಲಿ ಬಿರಿಯಾನಿನೋ ಅನ್ನ ಸಾಂಬಾರೋ ಬಿಸಿಬೇಳೆ ಬಾತ್ ಈ ತರ ವೆರೈಟಿ ಎಲ್ಲ ಇಟ್ಬಿಟ್ರೆ ಏನ್ ತಿನ್ನೋದು, ಯಾವ ತರ ತಿಂತೀವಿ, ಯಾವ್ ತಿಂತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಯಾರು ಗೆಸ್ ಮಾಡಕ್ಕಾಗಲ್ಲ ನಮ್ಗೆ, ಈ ವ್ಯಕ್ತಿ ಇವ್ರ ಸಹೋದರ ಇದನ್ನೇ ತಿಂತಾರೆ ಅಂತ ಯಾರು ಹೇಳಕ್ಕಾಗಲ್ಲ, ಯಾವ್ದು ಬೇಕು ನಾನು ತಗೊಳ್ತೀನಿ. ಸೊ ನಮ್ಮ ಮನಸ್ಸು ಕೂಡ ಹೀಗೆ ಇದೆ, ನನ್ನ ಮುಂದೆ ಹಲವಾರು ವಿಷಯ ಇದೆ, ಬಟ್ ನಾನು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಹಾಗಿರ್ಬೇಕಾದ್ರೆ ದೇವರ ಆಜ್ಞೆಗಳನ್ನ ಇಟ್ಟಾಗ ಆಗ್ಲೂ ಕೂಡ ನಾನು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಅದಕ್ಕೆ ನಾನು ಸರಿಯಾಗಿ ಈ ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ನಿಮ್ಗೆ ತುಂಬಾ ಪ್ರಯೋಜನ ಆಗುತ್ತೆ. ನೋಡಿ, ದೇವರು ಆಜ್ಞೆಗಳು ಇಟ್ಟರು ಕೂಡ ಪರವಾಗಿಲ್ಲ, ದೇವರ ಆಜ್ಞೆ ನನ್ನ ಹೃದಯದಲ್ಲಿದೆ. ಆದ್ರೆ ಇನ್ನೊಂದು ವಿಷಯ ಕೂಡ ನನ್ಗೆ ಗೊತ್ತಿದೆ, ನಾನು ದೇವರ ಆಜ್ಞೆ ಬೇಕಾದ್ರೆ ಫಾಲೋ ಮಾಡ್ತೀನಿ, ಇಲ್ಲ ಬೇರೆ ಏನಾದ್ರೂ ಕೂಡ ಫಾಲೋ ಮಾಡ್ತೀನಿ ಅಂತ ಸ್ವನಿರ್ಧಾರ ತಗೊಳ್ಳುವಂತ ಸ್ಥಿತಿಯಲ್ಲಿ ಮನುಷ್ಯ ಇರ್ಬೇಕಾದ್ರೆ ದೇವರು ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಈ ಒಂದು ದೇವರ ಆಜ್ಞೆಗಳನ್ನ ಇಟ್ಟಾಗ ಅವ್ರು ಹೇಗೆ ದೇವರ ಆಜ್ಞೆ ಮಾತ್ರ ಫಾಲೋ ಮಾಡ್ತಾರೆ ಅಂತ ಹೇಳಕ್ಕಾಗುತ್ತೆ ಅಂತ ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಮೊದಲನೇದಾಗಿ ದೇವರ ಆ ರೀತಿ ಮಾಡಕ್ ಹೋಗಲ್ಲ, ಒಂದ್ ವೇಳೆ ಮಾಡಿದ್ರು ಕೂಡ ಅವರು ದೇವರ ಆಜ್ಞೆ ಮಾತ್ರ ಫಾಲೋ ಮಾಡ್ತಾರ? ಯಾಕಂದ್ರೆ ಇಲ್ಲಿ ಮುಂದಿನ ವಾಕ್ಯ ಹೇಳ್ತಾ ಇದೆ, ನಾನು ಅವರಿಗೆ ದೇವರಾಗಿರ್ಬೋನು ಅಂದ್ರೆ ಏನರ್ಥ? ಖಂಡಿತ ಅವ್ರು ತಪ್ಪು ಮಾಡಲ್ಲ ಅಂತ ಅರ್ಥ. ಯಾಕೆ ನಾನು ಅವ್ರಿಗೆ ದೇವರಾಗಿರ್ತೀನಿ ಅಂದ್ರೆ ಏನರ್ಥ ಬರುತ್ತೆ? ನೀವು ನನ್ನ ಜನರಾಗಿರ್ತೀನಿ ನೋಡ್ರಿ, ನೀವು ಒಳ್ಳೆಯವರೇ ಆಗಿರ್ತೀರಿ, ನೀವು ಕೆಟ್ಟದ್ದು ಮಾಡಲ್ಲ, ನೀವು ಪಾಪ ಮಾಡಲ್ಲ, ನೀವು ದೇವ್ರ ವಿರುದ್ಧ ಅಂತ ಕೆಲಸ ಮಾಡಲ್ಲ ಅನ್ನೋ ರೀತಿನೇ ವಿಷಯ ಹೇಳ್ತಾ ಇದ್ದಾರೆ. ಸೊ ಈ ಪಾಯಿಂಟ್ ನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಏನಪ್ಪ ಇಲ್ಲ ಅರ್ಥ ಮಾಡ್ಕೊಬೇಕಾಗಿರೋ ಪಾಯಿಂಟ್, ಸೊ ದೇವರು ಹೇಗೆ ಅವರ ಮನಸ್ಸಿನಲ್ಲಿ ಆಜ್ಞೆಯನ್ನ ಇಡ್ತಾರೆ ಅಲ್ವಾ? ದೇವರು ಹೇಗೆ ಅವರ ಹೃದಯದಲ್ಲಿ ಅವುಗಳನ್ನ ಬರೀತಾರೆ. ನಿಜವಾಗ್ಲೂ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಸಮಯ ಬೇಕು. ಇದೇ ಒಂದು ವಿಷಯವನ್ನ ಪ್ರವಾದಿಯಿಂದ ಯೆರೆಮೀಯನ ಪ್ರವಾದನ ಪುಸ್ತಕದಿಂದ ಇದನ್ನ ತಗೊಂಡಿದ್ರೆ, ಆ ಒಂದು ವಾಕ್ಯನ ಪ್ರವಾದನ ಯೆರೆಮೀಯನ ಪ್ರವಾದನ ಗ್ರಂಥ 31:33 ಯಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ
ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾರಿಕೊಳ್ಳುವ ಒಡಂಬಡಿಕೆಯು ಈಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಅಲ್ವಾ ನೋಡ್ರಿ, ದೇವರು ಮುಂಚಿತವಾಗಿ ಈ ಪ್ರವಾದನೆಯನ್ನು ಹೇಳಿದ್ದಾರೆ. ಯೆರೆಮೀಯನ ಕಾಲದಲ್ಲಿ ಹೇಳಿದಾರೆ ಅಂದ್ರೆ, ಯೆರೆಮೀಯನ ಕಾಲದಲ್ಲಿ ಹೇಳಿದಂತ ಈ ಪ್ರವಾದನೆ ಕ್ರಿಸ್ತನ ಕಾಲದಲ್ಲಿ ಏನು ನೆರವೇರಿಲ್ಲ, ಇಲ್ಲ ಇಬ್ರಿಯವರ ಪುಸ್ತಕ ಬರೆಯುವಂತ ಸಮಯದಲ್ಲಿ ಕೂಡ ನೆರವೇರಿಲ್ಲ. ಅದು ನೆರವೇರುವಂತ ಸಮಯ ಯಾವುದಪ್ಪ ಅಂತ ನೋಡಿದಾಗ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಆಗಿರುತ್ತೆ ಅಲ್ವಾ. ಸೊ ಅದನ್ನ ಲಾಸ್ಟ್ ಟೈಮ್ ಕೂಡ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಿಮಗೆ. ಅದೇ ಮುಂದುವರೆದಂತ ವಿಷಯವನ್ನು ನಾನು ಅರ್ಥ ಮಾಡ್ಕೊಬೇಕಾದ್ರೆ, ಈ ಒಂದು ಒಡಂಬಡಿಕೆ ಹೊಸ ಒಡಂಬಡಿಕೆ ಯಾವಾಗ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ, ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಆಗ ಮಾತ್ರ ಮತ್ತೆ ಇಸ್ರೇಲ್ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡೋದಾಗ್ಲಿ, ದೇವರ ಒಂದು ಯೋಜನೆ ತಿಳ್ಕೊಳ್ಳೋ ಅಂತ ಒಂದು ಕೆಲಸವೆಲ್ಲ 1000 ವರ್ಷ ಆಗುತ್ತೆ ನಡೆಯುತ್ತೆ. ಆಗಿರ್ಬೇಕಾದ್ರೆ ನೋಡಿ, ಆಗ್ಲೇ ದೇವರು ಅದನ್ನ ಬರೆದಿಟ್ಟಿದ್ರೆ ನಾನು ಈ ರೀತಿ ಮಾಡ್ತೀನಿ ಅಂತ. ಅಂದ್ರೆ ದೇವರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತ, ದೇವರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ, ಎಲ್ಲರೂ ಗೊತ್ತಿದೆ ಬಿಡಿ. ಅವ್ರಿಗೆ ಗೊತ್ತಿರೋಂತ ವಿಷಯನ ಈಗ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತಾ ಇದ್ರು ಈ ರೀತಿ ಮಾಡ್ತೀನಿ ಅಂತ. ಆಗಿರ್ಬೇಕಾದ್ರೆ ಏನು ಇಲ್ಲಿ ನಡೀತಾ ಇರ್ಬೋದು, ಏನ್ ಆಗ್ತಾ ಇರ್ಬೋದು, ಒಂದ್ ರೀತಿಯಲ್ಲಿ ಏನು ಒಂದು ಮೈಂಡ್ ಬರುತ್ತೆ ನೋಡಿ. ನೀವೆಲ್ಲ ನೀವು ಓದೋರು ನಿಮ್ಗೂ ಕೂಡ ಇದೇ ಪಾಯಿಂಟ್ ಬಂದ್ಬಿರುತ್ತೆ. ಏನಪ್ಪಾ ಅಂದ್ರೆ, ದೇವರು ಈ ರೀತಿ ವಾಕ್ಯಗಳನ್ನ ಮನಸ್ಸಲ್ಲಿ ಇಡೋದಾಗಿದ್ರೆ, ಅದ್ರಲ್ಲಿ ನಮ್ಮ ದೇವ್ರ ವಾಕ್ಯನೇ ದೇವ್ರ ನಮ್ಮ ಮನಸ್ಸಲ್ಲಿ ಇದ್ದಿದ್ರೆ, ನಾವು ನಮ್ಗೂ ನಮ್ಮ ಹೃದಯದಲ್ಲಿ ಇಟ್ಬಿಟ್ಟಿದ್ರೆ, ನಾವು ಕೂಡ ಬೇರೆ ಎಲ್ಲ ವಿಷಯ ಬಿಟ್ಟು ದೇವ್ರ ವಿಷಯ ನಡಿಬೋದಲ್ವಾ, ದೇವ್ರ ಕಾರ್ಯ ಮಾಡ್ಬೋದಲ್ವಾ. ದೇವ್ರು ಆ ರೀತಿ ಮಾಡೋದಾಗಿದ್ರೆ ಎಷ್ಟು ಚೆನ್ನಾಗಿತ್ತು. ದೇವರೇ ಬೇರೆ ಎಲ್ಲ ವಿಷಯ ತೆಗೆದಾಕ್ಬಿಡ್ರಿ, ನನ್ನ ಮನಸ್ಸಲ್ಲಿ ನಿಮ್ಮ ಆಜ್ಞೆ ಮಾತ್ರ ಇಟ್ಬಿಡ್ರಿ, ನಾನು ಅದ್ರ ಪ್ರಕಾರ ನಡೆದ್ಬಿಡ್ತೀನಿ, ಬೇರೆ ಯಾವ್ದು ಬೇಡ ಅಂತ ನಮ್ಗೂ ಅನಿಸ್ಬಿಡುತ್ತೆ ಈ ವಿಷಯವನ್ನ ಗಮನಿಸಿದಾಗ. ಆ ರೀತಿ ಮಾಡ್ಬೋದಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ, ಇದ್ರ ಅರ್ಥ ಏನಪ್ಪಾ ಅಂದ್ರೆ, ದೇವರು ಆಜ್ಞೆಗಳ ಮನಸ್ಸಲ್ಲಿ ಇರ್ತಾರೆ ಅಂದ ತಕ್ಷಣ ದೇವ್ರೇನ್ ಮಾಡಲ್ಲ, ಅವ್ರ ಮನಸ್ಸೆಲ್ಲ ಚೇಂಜ್ ಮಾಡಿ ಬರೀ ದೇವರ ಆಜ್ಞೆ ಮಾತ್ರ ನೀವು ಫಾಲೋ ಮಾಡ್ಬೇಕಂತ ಪರಿಸ್ಥಿತಿ ಅವ್ರನ್ನ ಇಡಲ್ಲ. ದೇವರು ಅವ್ರ ಹೃದಯದಲ್ಲಿ ಬರೀತಾರೆ ಅಂತ ಹೇಳ್ಬೇಕಾದ್ರೆ, ಬರೀ ಏನ್ ಮಾಡ್ಬೇಕು, ನೀವು ದೇವ್ರ ಆಜ್ಞೆ ಮಾತ್ರ ನಿಮ್ಗೆ ಗೊತ್ತಿರ್ಬೇಕು, ಮಿಕ್ಕಿದೆಲ್ಲ ಮರ್ತೋಗ್ಬಿಡ್ರಿ. ಇದೇನೇ ನಡೀತೆ ಏನು ಗೊತ್ತಾಗ್ಬಾರ್ದು ನಿಮ್ಗೆ, ಬರೀ ಆಜ್ಞೆ ಮಾತ್ರ ನಿಮ್ಗೆ ಗೊತ್ತಾಗ್ಬೇಕು, ಅದನ್ನ ಮಾತ್ರ ಫಾಲೋ ಮಾಡ್ಬೇಕಂತ ಇಡಲ್ಲ ಅಲ್ವಾ. ನೋಡಿ, ಒಬ್ಬ ವ್ಯಕ್ತಿಗೆ ಕದಿಬಾರ್ದು ಇಲ್ಲ ಸುಳ್ಳು ಹೇಳ್ಬಾರ್ದು ಅಂತ ವಿಷಯ ಬಂದಾಗ, ಕದಿಯೋದು ಏನಂದ್ರೆ ಆ ವ್ಯಕ್ತಿಗೆ ಗೊತ್ತಿರ್ಬೇಕು, ಸುಳ್ಳು ಹೇಳೋದು ಏನಂದ್ರೆ ಗೊತ್ತಿರ್ಬೇಕು, ಎಲ್ಲ ವಿಷಯ ಗೊತ್ತಿದ್ದು ಅದನ್ನ ಮಾಡಬಾರ್ದು, ಮಾಡ್ಬೇಕು ಅನ್ನೋಂತ ನಿರ್ಧಾರ ಬಂದಾಗ, ಹೌದು ದೇವರ ಆಜ್ಞೆ ಹೀಗಿದೆ ಅದನ್ನ ನಾನು ಮಾಡ್ಬಾರ್ದು ಅಂತ ನಿರ್ಧಾರವನ್ನ ಆ ವ್ಯಕ್ತಿ ತಗೊಳ್ತಾರೆ. ಅದೇನು ಗೊತ್ತಿಲ್ಲದೆ ಅಂತ ವ್ಯಕ್ತಿಗೆ ಆಜ್ಞೆ ಇಟ್ಟಾಗ ಅವನ ಅದನ್ನ ಏನು ಮಾಡ್ಕೋಗಲ್ಲ. ಸಾಕು, ನೋಡ್ಬೇಕಾದ್ರೆ ಈ ಇಸ್ರೇಲ್ ಜನರಲ್ಲಿ ವಿಷಯಕ್ಕೆ ಬಂದಾಗ, ದೇವ್ರು ಹೇಗೆ ಇದನ್ನ ಮಾಡ್ತಾರೆ ಅಂದ್ರೆ, ಹೌದು ದೇವ್ರು ಇದನ್ನ ಮಾಡುವಂತ ವಿಧಾನ ಹೇಗಿದೆ ಅಂದ್ರೆ, ದೇವರು ಇಸ್ರೇಲ್ ಜನರು ಈ ರೀತಿ ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ನನ್ನನ್ನ ಸಂಪೂರ್ಣವಾಗಿ ಹುಡುಕ್ತಾರೆ ಅನ್ನೋ ವಿಷಯ ದೇವರಿಗೆ ಆರಂಭದಲ್ಲೇ ಗೊತ್ತಿತ್ತು. ಆರಂಭದಲ್ಲೇ ಗೊತ್ತಿರ್ಬೇಕಂತ ವಿಷಯ, ಇಸ್ರೇಲ್ ಜನರನ್ನ ದೇವರು ಕರೆದಾಗ್ಲೇ ಆ ಕೆಲಸ ಮಾಡಿಲ್ಲ ದೇವರು. ಆದ್ರೆ ಕರೆದಾಗ ಅವರಿಗೆ ಅವ್ರ ಮೊಂಡುತನವಿತ್ತು, ಅವರಿಗೆ ಅವರು ಬಗ್ಗದೆ ಕತ್ತುಲವರಾಗಿದ್ರು ಅವರು ಅಲ್ವಾ, ಹೃದಯ ಕಠಿಣತೆ ಉಳ್ಳವರಾಗಿದ್ರು, ದೇವರ ವಿಷಯಕ್ಕೆ ಅವಿಧೇಯರಾಗಿದ್ರು. ಅಂತ ಒಂದು ಜನ, ಅಂತ ಒಂದು ಇಸ್ರೇಲ್ ಸಂತಾನ ಅದು ಹೇಗೆ ದೇವರ ಆಜ್ಞೆಗಳನ್ನ ಫಾಲೋ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ, ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ದೇವರು ಅವರಿಗೆ ಕೊಟ್ಟಂತ ಶಿಕ್ಷೆ ಇರಬಹುದು ಅಲ್ವಾ. ಇದರಲ್ಲಿ ಜನರ ವಿಷಯವನ್ನ ಈಗ ನಾವು ನೇರವಾಗಿ ಆ ಒಂದು ವಿಷಯಕ್ಕೆ ಬರ್ತೀವಿ. ಆ ಒಂದು ಪಾಯಿಂಟ್ ನಿಮ್ಗೆ ಏನಾಗುತ್ತೆ ಅರ್ಥವಾಗುತ್ತೆ ಅಲ್ವಾ. ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಈ ಒಂದು ದಿನವನ್ನ ದೇವರು ಮುಂತಿಳಿಸ್ತಾರೆ ಅಂದ್ರೆ, ಒಂದು ದಿನದಲ್ಲಿ ಏನ್ ಮಾಡ್ತಾರೆ ಆ ದಿನ ಬರುತ್ತೆ ಅಂತ ಹೇಳ್ತಾರೆ. ಆ ದಿನ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕೃತಿಗಳು 3ನೇ ಅಧ್ಯಾಯ 21ನೇ ವಾಕ್ಯ. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿಸಿದ್ದಾನೆ. ಹೌದು ಅಲ್ವಾ. ಸೊ ನೋಡಿ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಅಲ್ವಾ, ಎಲ್ಲವನ್ನು ಮತ್ತೆ ತಿರುಗಿ ಕೊಡುವಂತ ಕಾಲ, ಎಲ್ಲವನ್ನು ತಿರುಗಿ ಕೊಡುವಂತ ಕಾಲ ಅಂದಾಗ ಮುಖ್ಯವಾಗಿ ಇಲ್ಲಿ ಏನಪ್ಪ ತಿರುಗಿ ಕೊಡೋದು, ಏನೆಲ್ಲ ಕಲ್ಕೊಂಡಿದ್ದಾರೆ ಜನ ಅದನ್ನೆಲ್ಲ ತಿರುಗಿ ಕೊಡ್ತಾರೆ. ಲೋಕದ ವಿಷಯಕ್ಕೆ ತಗೊಂಡಾಗ ಅದು ಬೇರೆ ಟಾಪಿಕ್ ಬರುತ್ತೆ, ಬಟ್ ಇಸ್ರೇಲ್ ವಿಷಯಕ್ಕೆ ತಗೊಂಡಾಗ ಏನೆಲ್ಲ ಕಲ್ಕೊಂಡಿದ್ರು ಅವರು, ಎಲ್ಲ ಮತ್ತೆ ಬರ್ತಾರೆ. ಏನ್ ಕಲ್ಕೊಂಡಿದ್ರು ನೋಡಿ, ಇಸ್ರೇಲ್ ಜನರಿಗೆ ಏನೆಲ್ಲ ಇತ್ತು ಅಲ್ವಾ. ಇಸ್ರೇಲ್ ಜನರಿಗೆ ಇದ್ದಂತ ಒಂದು ವಿಷಯವನ್ನ ನಾವು ತಗೊಂಡಾಗ, ಅವ್ರಿಗಿದ್ದಂತ ಒಂದು ದೇವ್ರು ಕೊಟ್ಟಂತ ಒಂದು ದೊಡ್ಡ ಒಂದು ಏನಂತೀವಿ ನಿಧಿ ಸಂಕಲ್ಪ ಅಂತ ಒಂದು ಅವ್ರಿಗೆ ಆಶೀರ್ವಾದ ಏನಪ್ಪಾ ಅಂತ ಕೇಳಿದಾಗ, ಧರ್ಮಶಾಸ್ತ್ರ ಅವ್ರದ್ದು, ಪ್ರವಾದಿಗಳು ಅವ್ರದ್ದು, ಇದ್ರ ಬಗ್ಗೆ ನಾವು ಓದಿದ್ವಿ, ದೇವದರ್ಶನ ಗುಡಾರ ಆರಾಧನೆ ವಿಧಗಳು ಅವ್ರದ್ದು, ಬೇರೆ ಯಾರೇ ಜನ ಇವತ್ತು ಆರಾಧನೆ ಮಾಡ್ಬೋದು ದೇವ್ರಂತ, ಎಲ್ಲ ಸುಳ್ಳು.
ದೇವರು ಒಬ್ಬರ ಹತ್ರನ ಕರೆದು ಒಬ್ಬರಿಗೆ ಮಾತ್ರ ಆರಾಧನೆ ಹೆಂಗ್ ಮಾಡದ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಆರಾಧನೆ ಮಾಡೋದು ಮಾತ್ರ ನಾನು ಮೆಚ್ತೀನಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಲಿ ಕಾರ್ಯಗಳು, ಪ್ರವಾದಿಗಳು, ಎಲ್ಲಾ ಒಂದು ಪ್ರವಾದನೆಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನು ಅವರವರೇ ಅಲ್ವಾ. ಎಲ್ಲ ವಿಷಯಗಳು ಅವ್ರಿಗೆ ಇರ್ಬೇಕಾದ್ರೆ ಇದೆಲ್ಲ ಅವ್ರು ಕಲ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟಾ? ಕ್ರಿಸ್ತನಿಲ್ಲ ಅವ್ರಿಗೆ, ದೇಶ ಇಲ್ಲ ಅವ್ರಿಗೆ, ಪ್ರವಾದಿಗಳಿಲ್ಲ ಅವ್ರಿಗೆ, ಎಲ್ಲ ಕಲ್ಕೊಂಡಿದ್ದಾರೆ. ಎಲ್ಲ ತಿರುಗಿ ಕೊಡುವಂತ ಕಾಲ ಬಂದಾಗ, ಅಂದ್ರೆ ಇಸ್ರೇಲ್ ಜನರು ಪುನರ್ಥಾನವಾದಾಗ, ಪುನರ್ಥಾನವಾಗಿ ಬಂದ್ಬೇಕಾದ್ರೆ ಇಸ್ರೇಲ್ ಜನರು ಎದ್ದು ಬರ್ಬೇಕಾದ್ರೆ ಪ್ರತಿಯೊಬ್ಬ ಇಸ್ರೇಲ್ ಜನರು ಏನನ್ನ ನೋಡ್ತಾರಪ್ಪ ಅಂದ್ರೆ ಎರಡು ವಿಷಯಗಳನ್ನ ನೋಡ್ತಾರೆ. ಮೊದಲನೇ ವಿಷಯ, ದೇವರು ವಾಗ್ದಾನ ಮಾಡಿದಂತ ಸಂತತಿ. ಎರಡನೇ ವಿಷಯ, ದೇವರು ವಾಗ್ದಾನ ಮಾಡಿದಂತ ದೇಶ. ಎರಡು ಕೂಡ ತುಂಬಾ ಮುಖ್ಯ. ಸಂತತಿಯೂ ಮುಖ್ಯ, ಅಂದ್ರೆ ನಿನ್ನ ಸಂತತಿಯ ಮೂಲಕ ಇಡೀ ಭೂಮಿಯನ್ನು ಆಶೀರ್ವಾದ ಮಾಡ್ತಂತ ಅಬ್ರಹಾಮ್ ಮಾಡಿದಂತ ವಾಗ್ದಾನ, ಆ ಸಂತತಿ ಬಂತ ಅನ್ನೋ ವಿಷಯವನ್ನು ಕೂಡ ನೋಡ್ತಾರೆ. ಎರಡನೇದಾಗಿ ಏನ್ ನೋಡ್ತಾರೆ, ದೇವರು ನಮಗೆ ವಾಗ್ದಾನ ಮಾಡಿದ್ರೆ ಆ ದೇಶ ನಮ್ಗೆ ಸಿಕ್ಬಿಡ್ತಾ ಅನ್ನೋ ವಿಷಯ ಕೂಡ ನೋಡ್ತಾರೆ. ಈಗ ಸುಮಾರು AD 70 ಇದ್ದಂತ ಇಸ್ರೇಲ್ ಜನ ಸುತ್ತೋಗಿರ್ತಾರೆ, ಅವರೆಲ್ಲ ಎದ್ ಬರ್ತಾರೆ. ಎದ್ ಬಂದಾಗ ಏನ್ ಮಾಡ್ತಾರೆ, AD 70 ಏನಾಯ್ತು, ರೋಮ್ ರಾಜ್ಯ ಇಸ್ರೇಲ್ ಜನರನ್ನ ಸರ್ವನಾಶ ಅಂದ್ರೆ ಸರ್ವ ದೇಶಗಳಿಗೆ ಅಟ್ಟಿಸ್ಬಿಡ್ತಾವ ಅವ್ರನ್ನ. ಅವರು ಇಸ್ರೇಲ್ ದೇಶದಲ್ಲಿ ಇರದ ಹಾಗೆ ಅವ್ರನ್ನ ಏನ್ ಮಾಡ್ತಾರೆ, ಚದುರಿಸಲ್ಪಟ್ರು ಅವರು ಇಸ್ರೇಲ್ ಜನರು. ಮತ್ತೆ ಅವರೆಲ್ಲ ಎದ್ದು ಬರ್ಬೇಕಾದ್ರೆ ಪುನರ್ಥನ ಬರ್ಬೇಕು ಏನೆಲ್ಲ ನೋಡ್ತಾರೆ. ಅವರು ನಂಬಿಕೆ ಏನಪ್ಪಾ ಆಯ್ತು ಅಂದ್ರೆ ಆ ದೇಶ ಬಂದ ಮೆಸ್ಸಿಯನ್ನು ಬಂದ್ರ ಅಂತ ನೋಡ್ಬೇಕಂದ್ರೆ ಏನಿರುತ್ತೆ ಅವಾಗ, ಅವ್ರು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವಾಗ ಏನಂತ ಗೊತ್ತಾಗುತ್ತೆ, ನೀವು ಜೀವಂತವಾಗಿ ಬಂದಿರೋದಕ್ಕೆ ಕಾರಣ ಏನ್ ಗೊತ್ತಾ, ನಿಮಗೆ ಧರ್ಮಶಾಸ್ತ್ರ ಇತ್ತು, ಆಜ್ಞೆ ಇತ್ತು, ವಿಧಿವಿಧಾನ ಇತ್ತು, ನೀವು ಕೈಗೊಂಡಿಲ್ಲ ಅಂದ್ರೆ ಸತ್ತೋಗ್ಬಿಟ್ಟಿದ್ರ. ಮತ್ತೆ ನೀವು ಬರ್ತೀರಾ ಅಂದ್ರೆ ಜೀವಂತವಾಗಿ ಏನಿರ್ಬಹುದು ಕಾರಣ, ಸ್ವಲ್ಪ ಯೋಚನೆ ಮಾಡಿ. ನೀವು ಯಾವ ಯಾವ ಒಂದು ದೇವರ ನೀತಿಯ ಮೇರೆಗೆ ನೀವು ಜೀವಂತವಾಗಿ ಬಂದಿದ್ದೀರಾ ಅನ್ನೋ ವಿಷಯನ ಅವ್ರು ಸ್ಟಡಿ ಮಾಡಕ್ ಹೋದಾಗ ಅವ್ರಿಗೇನ್ ಗೊತ್ತಾಗುತ್ತೆ, ದೇವ್ರು ಕೊಟ್ಟಂತ ಆಜ್ಞೆ ಗೊತ್ತಾಗುತ್ತೆ. ಜೀವಕ್ಕೆ ಜೀವ, ಕಣ್ಣಿಗೆ ಕಣ್ಣು ಅಂತ ಧರ್ಮಶಾಸ್ತ್ರ ಇತ್ತಂತ ಆಜ್ಞೆ, ಆ ಆಜ್ಞೆ ದೇವ್ರು ಹೇಗ್ ಫಾಲೋ ಮಾಡಿದರೆ, ಆದಾಮನಿಗೆ ಸರಿ ಸಮಾನ ಆದಂತ ಆದಾಮನ ಕೊಟ್ಟಿದ್ದಾರೆ. ಮತ್ತೆ ಧರ್ಮಶಾಸ್ತ್ರಗೆ ಅಧೀನರಾಗಿ ಒಬ್ಬ ಪುರುಷನು ಭೂಮಿಯಲ್ಲಿ ಹುಟ್ಟಿದ್ದಾರೆ, ನಮ್ಮ ಸಂತತಿಯಲ್ಲಿ ಹುಟ್ಟಿದ್ದಾರೆ. ಅವ್ರು ಏನ್ ಮಾಡಿದರೆ, ಅವ್ರ ಅಬ್ರಾಹ್ಮಣ ಸಂತತಿ ಆಗಿದ್ರು, ಅವ್ರೇನೋ ಆಗಿದ್ದಾರೆ, ಪರಿಪೂರ್ಣವಾದಂತ ವ್ಯಕ್ತಿಯಾಗಿ ಈ ಭೂಮಿಯಲ್ಲಿ ಕಷ್ಟವನ್ನು ಅನುಭವಿಸಿ ಈ ಜೀವವನ್ನ, ಈ ದೇಹವನ್ನ ಆದಮನಿಗೋಸ್ಕರ, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಂತ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ, ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ, ಅನೇಕ ಕಷ್ಟಗಳನ್ನು, ಬಾಧೆಗಳನ್ನು, ಸಂಕಟಗಳನ್ನು ಸಹಿಸ್ಕೊಂಡು ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ತನ್ನ ಜೀವನ ಕೊಟ್ಟಿದ್ದಾರೆ. ಅವ್ರನ್ನ ಕೂಡ ನಾವೇ ಸಾಯಿಸಿ ಹಾಕಿದ್ದೀವಿ, ಅಂದ್ರೆ ಇಸ್ರೇಲ್ ಜನರ ನಾವೇ ಸಾಯಿಸಿ ಹಾಕಿದ್ದೀವಿ, ಅವರೇ ಆ ಸಂತತಿ ಅನ್ನೋಂತ ವಿಷಯ ಗೊತ್ತಾಗುತ್ತೆ. ಎರಡನೇದಲ್ಲಿ ಗೊತ್ತಾಗುತ್ತೆ, ದೇವರ ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ ಮಾಡಿದಂತ ದೇಶ ಎಲ್ಲೂ ಹೋಗ್ಲಿಲ್ಲ, ಎಲ್ಲಿದೆ ದೇಶನೂ ದೇವ್ರು ಕೊಟ್ಟಿದ್ದಾರೆ. ಮತ್ತೆ ಆ ಸಂತತಿ ಏನಪ್ಪ ಅಂದ್ರೆ, ಆ ಸಂತತಿ ಏನಾಗಿದ್ದಾರೆ, ಮತ್ತೆ ಬಂದಿದ್ದಾರೆ. ಎಲ್ಲಿದ್ದಾರೆ, ಇಲ್ಲ ಇದ್ರೆ ಆ ಸಂತತಿಯಿಂದಲೇ ನಾವೆಲ್ಲರೂ ಜೀವಂತವಾಗಿ ಬಂದಿದ್ದೀವಿ. ಆ ಸಂತತಿ ಅದಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ, ಅಬ್ರಾಹ್ಮಣ ಸಂತತಿಯಾದ ಕ್ರಿಸ್ತನ ಮೂಲಕವೇ ನಾವೆಲ್ಲರೂ ಏನಾಗಿದ್ದೀವಿ, ಇಸ್ರೇಲ್ ಜನರು ಜೀವಂತವಾಗಿ ಬಂದಿದ್ದೀವಿ ಅಂದಮೇಲೆ ಇಸ್ರೇಲ್ ಅವರ ಮನಸ್ಸು ಹೇಗಿರುತ್ತೆ, ಏನಂತ ಯೋಚನೆ ಮಾಡ್ತಾರೆ, ಏನಂತ ತಿಂಕ್ ಮಾಡ್ಬೋದು ಅವರು ಅಲ್ವಾ. ಅಲ್ಲ, ನಾವು ಇಷ್ಟು ಕೆಟ್ಟವರಾಗಿದ್ರು, ಇಷ್ಟು ದೇವರಿಗೆ ದ್ರೋಹಿಗಳಾಗಿದ್ರು, ನಾವು ಇಷ್ಟು ಅನ್ಯಾಯ ಮಾಡಿದ್ರು, ದೇವರು ಎಷ್ಟು ಪ್ರೀತಿ ಉಳ್ಳವರಾಗಿದ್ರೆ, ಎಷ್ಟು ನೀತಿ ಉಳ್ಳವರಾಗಿದ್ರೆ, ನಮ್ಮ ಮೂಲಪುತ್ರಿಗೆ ಮಾಡಿದಂತ ವಾಗ್ದಾನವನ್ನ ಎಲ್ಲೂ ಮೀರಿಲ್ಲ ಅವರು. ನಮಗೆ ಸಂತತಿ ಕೊಡ್ತೀನಿ ಅಂದ್ರು, ಸಂತತಿನೂ ಕಲ್ಸ್ಕೊಟ್ಬಿಟ್ಟಿದ್ದಾರೆ. ಸಂತತಿನ ನಾವು ಶಿಲುಬೆಯಲ್ಲಿ ಹಾಕಿದಾಗ ಅವ್ರ ಮೂಲಕ ಮತ್ತೆ ನಮಗೆ ಬಿಡುಗಡೆ ಕೊಟ್ಬಿಟ್ಟಿದ್ದಾರೆ. ಆತನು ಮತ್ತೆ ರಾಜ್ಯದ ರಾಜನಾಗಿ ಬಂದಿದ್ದಾರೆ. ಅದು ಮಾತ್ರವಲ್ಲ, ದೇಶವನ್ನು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಮೂಲಕವೇ ಇಡೀ ಲೋಕವನ್ನ ಈಗ ಆಶೀರ್ವಾದ ಮಾಡುವಂತ ಕೆಲಸ ಕೂಡ ಶುರು ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಾದ್ಮೇಲೆ ಅವರ ಮನಸ್ಸು ಹೇಗಿರುತ್ತೆ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯೋಸೇಪನ ಸಹೋದರರು. ಯೋಸೇಪನ ಸಹೋದರರು ಏನ್ ಮಾಡಿದ್ರು ಅಂದ್ರೆ, ಯೋಸೇಪನ ತೆಗೆದು ಏನ್ ಮಾಡಿದ್ರು, ಅವ್ರಿಗೆ ನಿನ್ನ ಕನಸು ನೆರವೇರಬಾರ್ದು ಅಂತ ಏನ್ ಮಾಡಿದ್ರು, ಅವ್ರನ್ನ ಅಲ್ಲದಲ್ಲಿ ಹಾಕಿ ಆಮೇಲೆ ಏನ್ ಮಾಡಿದ್ರು, ಇಸ್ರೇಲರಿಗೆ ಮಾರಾಟ ಮಾಡಿದ್ರು, ಹೆಂಗ್ ಆ ಕನಸು ನೆರವೇರಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಆ ಕನಸು ನೆರವೇರಲೇಬೇಕು, ಯಾಕೆಂದ್ರೆ ಇಸ್ರೇಲ್ಗೆ ಅಂದ್ರೆ ಇಸ್ರೇಲ್ ಜನರಿಗೆ, ಯಾಕೊಬ್ಬನ ಮಕ್ಕಳಿಗೆ ಆ ಬರದಲ್ಲಿ ಸಂಕಟದಲ್ಲಿ ಅವರಿಗೆ ಸಹಾಯ ಬೇಕಂದ್ರೆ ಆ ಕನಸು ನೆರವೇರಬೇಕು. ಅವರಿಗೆ ಸಹಾಯ ಬೇಕಂದ್ರೆ ಯೋಸೇಫನು ಐಗುಪ್ತಕ್ಕೆ ರಾಜನಾಗಿರ್ಬೇಕು ಅಲ್ವಾ. ಅದೇ ಒಂದು ಕಾರಣಕ್ಕಾಗಿ ಐಗುಪ್ತಕ್ಕೆ ಹೋದಾಗ ಆ ಒಂದು ಸಹೋದರನ ಆತನ ರೆಕಗ್ನೈಸ್ ಮಾಡಿ ಏನ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಆಮೇಲೆ ಅನೇಕ ವಿಷಯಗಳನ್ನ ಯೋಸೇಫನ್ ಮಾಡೋದಂತ ವಿಷಯವನ್ನ ನೋಡ್ತೀರಾ. ಕೊನೆಗೆ ಏನ್ ಮಾಡ್ತಾರೆ, ಬೆಳ್ಳಿ ಪಾತ್ರೆನ ಬೆನ್ನೆಮಿನ ಒಂದು ಬ್ಯಾಗಲ್ಲಿ ಇಟ್ಟು ಅವ್ರನ್ನ ಮಾತ್ರ ಇಟ್ಕೊಂಡು ಎಲ್ಲನ್ನ ಬಿಡಿಸ್ಬೇಕಂದಾಗ ಯೂದನ ಅವ್ರಿಗೋಸ್ಕರ ಹೋರಾಡೋದನ್ನ ನೋಡ್ತೀವಿ. ಕೊನೆಗೆ
ಯೋಸೇಪನು ನಾನೇ ನಿಮ್ಮ ತಮ್ಮನಾದ ಯೋಸೇಪ್ ಅಂದಾಗ ಹೆಂಗಿರುತ್ತೆ ಅವರಿಗೆ ಅಲ್ವಾ? ಏನಿರುತ್ತೆ, ಏನಾಗಿರುತ್ತೆ ಗೊತ್ತಾ ಅಲ್ಲಿ? ಒಂದು ಭಯ ಬಂದಿರುತ್ತೆ, ನಂತರ ಪ್ರೀತಿ ಬಂದಿರುತ್ತೆ. ಆ ಭಯ ಏನಪ್ಪಾ ಅಂದ್ರೆ, ನಾವು ನಮ್ಮ ತಮ್ಮನನ್ನ ಹಾಕಿದ್ದೀವಿ, ಈಗ ಅವನು ಅಧಿಕಾರದಲ್ಲಿದ್ದಾನೆ, ಆತನ ಬೇಕ ನಮ್ಮನ್ನ ಸಾಯಿಸಿ ಹೋಗುದು ಅಂತ ತಿಳ್ಕೊಂಡಾಗ ಭಯ ಬಂದಿರುತ್ತೆ. ಆದ್ರೆ ಯೋಸೇಪನ ಅವನ್ನ ಸಾಯಿಸಿಲ್ಲ, ಅವ್ರನ್ನ ಪ್ರೀತಿ ಮಾಡಿದ್ರೆ, ನೀವು ಮಾಡಿದೆಲ್ಲ ಒಳ್ಳೇದಕ್ಕೆ ಅಂದಾಗ ಆತನ ಮೇಲೆ ಪ್ರೀತಿ ಬಂದಿರುತ್ತೆ. ಇಸ್ರೇಲ್ ಜನರಿಗೆ ಇದೇ ಬರುತ್ತೆ. ಏನ್ ಬರುತ್ತೆ, ನಾವು ದೇವರಿಗೆ ಅವಿಧೇಯರಾದ್ರು ಆತನ ಮಗಳನ್ನೇ ಸಾಯಿಸಿದ್ರು, ಅವ್ರು ನನ್ನ ಮೇಲೆ ಇನ್ನೂ ಪ್ರೀತಿ ಇಟ್ಟಿದಾರಪ್ಪ, ಅವರ ಮೂಲಕ ನಮಗೆ ಮತ್ತೆ ಪುನರ್ತನ ಕೂಡ ಕೊಟ್ಟಿದ್ದಾರೆ. ಇಂಥ ವ್ಯಕ್ತಿ ಹೇಗಿರುತ್ತೆ ಪ್ರಮಾಣವನ್ನ ಹೃದಯದಲ್ಲಿ ಬರೀತಾನೆ ಅಂದ್ರೆ ಏನರ್ಥ ಗೊತ್ತಾ? ಹೃದಯದಲ್ಲಿ ದೇವ್ರು ಬರೀತಾರಂದ್ರೆ ನಾವ್ರೇ ಮನಪೂರ್ವಕವಾಗಿ ಏನ್ ಮಾಡ್ತಾರೆ, ದೇವರೇ ಇಂತಹ ಪ್ರೀತಿಗೆ ನಾವು ಶರಣರಾಗ್ತೀವಿ, ನಾವು ಎಷ್ಟು ದ್ರೋಹಿಗಳಾಗಿದ್ರು ಕೂಡ ನೀವು ನಮ್ಮನ್ನ ಪ್ರೀತಿ ಮಾಡಿದ್ರೆ ನೋಡ್ರಿ, ನಿಮ್ಮ ಆಜ್ಞೆಗಳನ್ನ ನಾವು ಇನ್ಮೇಲೆ ನಾವು ಯಾವಾಗ್ಲೂ ಫಾಲೋ ಮಾಡ್ತೀವಿ ಅಂತಾರೆ. ಅಂತ ಒಂದು ಹೃದಯದಿಂದ ಆ ಭಾವನೆ ಬಂದ್ಬಿಡುತ್ತವ್ರು. ಆ ಒಂದು ಪ್ರಮಾಣವನ್ನ ಇಷ್ಟು ದಿನ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ದೇವರು, ಇವಾಗ ಏನ್ ಮಾಡ್ತಾರೆ ಅವ್ರು, ನಾವು ಮಾಡೇ ಮಾಡ್ತೀವಿ ಅಂತ ನಿಂತ್ಕೊಂಡು ಇರ್ತಾರೆ ಅಲ್ವಾ? ಪ್ರೀತಿ ಬದಲಾವಣೆಯನ್ನ ತರುತ್ತೆ. ದೇವರ ನೀತಿಯನ್ನು ಗ್ರಹಿಸ್ಕೊಂಡಾಗ, ಆ ಪ್ರೀತಿಯನ್ನು ಗ್ರಹಿಸ್ಕೊಂಡಾಗ ಇಸ್ರೇಲ್ ಜನರು ಬದಲಾವಣೆ ಆಗ್ತಾರೆ. ದೇವರಿಗೆ ಇದು ಕೂಡ ಗೊತ್ತಿತ್ತು, ಇಂತಹ ಸನ್ನಿವೇಶ ನಿಮ್ಮನ್ನ ಬದಲಾವಣೆ ಮಾಡುತ್ತೆ ಅಂತ. ಕರೆಕ್ಟಾ? ಒಂದು ವ್ಯಕ್ತಿಗೆ ಪ್ರೀತಿಯಿಂದ ಹೊಡೆಯುವಂತ ಹೇಟು ಹೇಗಿರುತ್ತೆ ಅಂದ್ರೆ, ಒಂದು ವ್ಯಕ್ತಿನ ಇವತ್ತು ಏನ್ ಮಾಡಿ ತಪ್ಪು ಮಾಡಿದ್ರೆ ಮತ್ತೆ ನೀತಿಯಿಂದ ಹೊಡೆಯುವಂತ ಹೇಟಿದೆಯಲ್ಲ, ಅವನ ಅವನ ಶಿಕ್ಷೆ ಕೊಡ್ಬೋದಷ್ಟೇ, ಆದ್ರೆ ಅವನ ಬದಲಾವಣೆ ಮಾಡೋಕ್ಕಾಗಲ್ಲ. ಆದ್ರೆ ದೇವ್ರು ಕೊಡುವಂತ ಪ್ರೀತಿಯಿಂದ ಕೊಡುವಂತ ಹೇಟಿದೆಯಲ್ಲ, ಆ ವ್ಯಕ್ತಿಗೆ ಬದಲಾವಣೆಯನ್ನು ಕೊಡುತ್ತೆ, ಚೇಂಜಸ್ ಬರುತ್ತೆ. ಇದೇ ಒಂದು ಚೇಂಜಸ್ ಎಲ್ಲಕ್ಕೂ ಬರುತ್ತಂದ್ರೆ ಇಸ್ರೇಲ್ ಜನರಲ್ಲೂ ಬರುತ್ತೆ. ಅದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇನ್ ಟು ದೇರ್ ಮೈಂಡ್ ದೇ ವಿಲ್ ಹ್ಯಾವ್ ಮೆಸಿಯ ಅಸಿಸ್ಟೆನ್ಸ್ ಟು ರಿಗೈನಿಂಗ್ ದ ಪರ್ಫೆಕ್ಷನ್ ಮೈಂಡ್ ಬಾಡಿ ಅಂಡ್ ನ್ಯೂ ಹಾರ್ಟ್ ವಿಚ್ ವಿಲ್ ಎನೇಬಲ್ ದೆಮ್ ಟು ಒಬೇ ಇನ್ ಎವ್ರಿ ಪರ್ಟಿಕ್ಯುಲರ್ ಡಿವೈನ್ ಲಾ. ಅಂದ್ರೆ ದೇವ್ರು ಕೊಡುವಂತ ಒಂದು ಹೊಸ ಹೃದಯ ಅವ್ರಿಗಿರುತ್ತೆ. ಆ ಹೃದಯ ಹೇಗಿರುತ್ತೆ ಅಂದ್ರೆ, ದೇವರಿಗೆ ಮಾಡಿದಂತ ದ್ರೋಹ, ದೇವ್ರು ಮಾಡಿದಂತ ದೇವರಿಗೆ ತಾವು ಮಾಡಿದಂತ ದ್ರೋಹ, ಮತ್ತೆ ದೇವರು ತಮ್ಮ ಮೇಲೆ ಇಟ್ಟಂತ ಪ್ರೀತಿ ಎಲ್ಲವನ್ನ ತಿಳ್ಕೊಂಡಿರೋ ಹೃದಯ ಇರುತ್ತೆ ಅಲ್ಲಿ, ಎಲ್ಲವನ್ನ ಗ್ರಹಿಸ್ಕೊಂಡಿರೋ ಹೃದಯ ಇರುತ್ತೆ. ಈಗ ಏನು ಗೊತ್ತಿಲ್ಲ ಆ ಹೃದಯಕ್ಕೆ, ಈಗ ಹೃದಯ ಏನ್ ಮಾಡ್ತೀವಿ, ದೇವ್ರು ಆ ದಿನ ಫಾಲೋ ಮಾಡಿದ್ರೆ ಫಾಲೋ ಮಾಡಕ್ ಟ್ರೈ ಮಾಡ್ತಾರೆ, ಆಗ್ತಾ ಇಲ್ಲ. ಮುಂದೊಂದು ದಿನ ಹೆಂಗ್ ಗೊತ್ತಾಗುತ್ತೆ, ನಾವು ಫಾಲೋ ಮಾಡದೇ ಇದ್ರು ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ. ಇಂಥ ದೇವರಿಗೆ ನಾವು ಫಾಲೋ ಮಾಡಿದ್ರೆ, ಇಂಥ ದೇವ್ರು ಕೊಟ್ಟಂತ ಆಜ್ಞೆಗಳನ್ನ ಫಾಲೋ ಮಾಡೋದಕ್ಕಿಂತ ಹೆಚ್ಚಾದ ವಿಷಯ ನಾವು ಏನ್ ಮಾಡಕ್ ಹೋಗ್ತೀವಿ ಅನ್ನೋಂತ ಒಂದು ಭಾವನೆ ಒಳಗೆ ಬೆಳೆಯುತ್ತೆ ಅಲ್ವಾ? ಪ್ರತಿಯೊಬ್ಬರಲ್ಲೂ ಬೆಳೆಯುತ್ತೆ ಆ ಹೃದಯನ. ದೇವ್ರು ಹಿಂಗೆ ಚೇಂಜ್ ಮಾಡೋದು ಅಲ್ವಾ? ದೇವರನ್ನ ಮನಸ್ಸಲ್ಲಿ ಏನು ಬರೆಯಕ್ಕಾಗಲ್ಲ, ಅದನ್ನ ಬರೆಸ್ತಾರೆ, ಅವರೇ ಇಷ್ಟಪಟ್ಟು ಬರೆಯುವಂತ ರೀತಿಯಲ್ಲಿ ಅದನ್ನ ಮಾಡ್ತಾರೆ ಅಲ್ವಾ? ಅತಿ ಹೆಚ್ಚಾಗಿ ನೋಡ್ಬೇಕಾದ್ರೆ ಅವ್ರು ಗಮನಿಸೋದು ಅವರ ಪ್ರಧಾನ ಯಾಜಕನು ಕರ್ತನಾದ ಯೇಸು ಕ್ರಿಸ್ತನ ನೋಡ್ತಾರೆ. ನಾವು ಇಷ್ಟು ದಿನ ಬಲಿಗಳ ಬಗ್ಗೆ ನೋಡ್ತಾ ಇದ್ವಿ, ಆರೋನ್ ಬಗ್ಗೆ ನೋಡ್ತಾ ಇದ್ವಿ, ಆರೋನ್ ಬಲಿ ಕೂಡ ನೋಡ್ತಾ ಇದ್ವಿ, ಆದ್ರೆ ಇದೆಲ್ಲ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆನೆ ಬರೆಯಲ್ಪಟ್ಟಿತ್ತು. ಆತನು ತನ್ನನ್ನೇ ಬಲಿಯಾಗಿ ಕೊಟ್ಟಿದ್ರಲ್ವಾ ಅನ್ನೋದು ವಿಷಯವನ್ನು ಗ್ರಹಿಸ್ಕೊಂಡಾಗ ಎಷ್ಟು ಆಶ್ಚರ್ಯ ಪಡ್ತಾರೆ. ಇವತ್ತು ನೀವು ನಾವು ತಿಳ್ಕೊಂಡಿರೋ ಸತ್ಯ ಎಲ್ಲ ಅವ್ರಿಗೆ ಗೊತ್ತಾ ಇಸ್ರೇಲ್ ಜನರಿಗೆ? ನಾವು ಕೇಳಿರುವಂತ ಸತ್ಯ ಇಷ್ಟೊಂದು ಆಳ್ವ ಸತ್ಯಗಳೇನೋ ಗೊತ್ತಿದೆಯಾ ಅವ್ರಿಗೆ? ಪುನರ್ತಂದ್ರೆ ಅದೆಲ್ಲ ತಿಳ್ಕೊಬೇಕಾದ್ರೆ ಎಷ್ಟು ಆಶ್ಚರ್ಯ ಪಡ್ತಾರೆ. ಎಲ್ಲವೂ ಅವರಿಗೆ ಸಂಬಂಧಪಟ್ಟಂತ ವಿಷಯವನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ನಮಗೆ ಸಂಬಂಧಪಟ್ಟಂತ ವಿಷಯ ಎಲ್ಲಿದೆ? ಅನ್ಯ ಜನರ ವಿಷಯ ಬೈಬಲಲ್ಲಿ ಎಲ್ಲಿದೆ? ಎಲ್ಲ ಇಸ್ರೇಲ್ ಜನರ ಯಹೂದಿಗೆ ಸಂಬಂಧಪಟ್ಟಂತ ವಿಷಯ ಇರೋದು. ಅವ್ರ ಮೇಲೆ ಒಂದು ಪ್ರೀತಿನ ಮಾತ್ರ ತೋರಿಸ್ಕೊಡ್ತಾರ. ಹಾಗೇನಾಗುತ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವರು ಬದಲಾವಣೆ ಆಗ್ತಾರೆ ಅಲ್ವಾ? ಸರಿಂದ ದೇವ್ ಮಕ್ಳು ನಾವಿಲ್ಲಿ ಅರ್ಥ ಮಾಡಕ್ಕೆ ಒಂದು ವಿಷಯವನ್ನ ರೆಫರೆನ್ಸ್ ಅಲ್ಲಿ ಮಾತಾಡ್ಬೇಕಾದ್ರೆ, ಅವರ ಮನಸ್ಸಿನಲ್ಲಿ ಮನಸ್ಸು ಮತ್ತು ದೇಹದ ಪರಿಪೂರ್ಣತೆ ಮತ್ತು ಹೊಸ ಹೃದಯವನ್ನು ಮರಳಿ ಪಡೆಯುವಲ್ಲಿ ಅವರು ಮೆಸ್ಸಿಯನ ಸಹಾಯವನ್ನು ಹೊಂದಿರುತ್ತಾರೆ. ನೋಡ್ರಿ, ಈ ಕರ್ತನಾದ ಯೇಸುಕ್ರಿಸ್ತನಿಗೆ ಒಂದು ಹೊಸ ಮನಸ್ಸನ್ನ ಕೊಡ್ತಾ ಇದ್ದಾರೆ ಈಗ. ಹೊಸ ಮನಸ್ಸು ಅಂದ ತಕ್ಷಣ ಹಳೆದೆಲ್ಲ ಮರ್ತೋಗಿ ಹೊಸ ಫ್ರೆಶ್ ಆಗಿ ಕೊಡಿದ್ರ ಅಂತಲ್ಲ ಅಲ್ವಾ? ನಾವು ಯಾವ್ದಾದ್ರು ಒಂದು ಏನ್ ಮಾಡ್ತೀವಿ, ಇದರಲ್ಲಿ ಮೆಮೊರಿ ಕಾರ್ಡ್ ಹೊಂದಿರುತ್ತೆ, ಎಲ್ಲ ಸ್ಟೋರ್ ಆಗಿರುತ್ತೆ ಅಂತ ತಂದ್ಬಿಟ್ಟು ಫ್ರೆಶ್ ಆಗಿ ಹಾಕಿದ್ರೆ ಏನು ಇರುತ್ತೆ, ಏನು ಇರಲ್ವಲ್ಲ. ಆ ರೀತಿ ಎಲ್ಲ ಇಲ್ಲಿ ಹೊಸ ಮನಸ್ಸು ಅಂದ್ರೆ ಆ ಮನಸ್ಸು ಹಳೆ ಮನಸ್ಸು ನೂತನವಾಗಿರುತ್ತೆ, ಚೇಂಜಸ್ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ. ಸನ್ನಿವೇಶಗಳು, ನಡೆದಿರುವಂತ ಘಟನಾವಳಿಗಳು, ದೇವ್ರು ಮಾಡಿದಂತ ತ್ಯಾಗ, ದೇವ್ರು ಮಾಡಿದಂತ ತೋರಿಸಿದ ಪ್ರೀತಿ ಎಲ್ಲವನ್ನು ಗಣನೆಗೆ ತಗೊಳ್ಬೇಕಾದ್ರೆ ಆ ಮನಸ್ಸು ಬದಲಾವಣೆಗೆ ಬಂದಿರುತ್ತೆ. ಹೇಳ್ತಲ್ವಾ, ಇದು ಪ್ರತಿಯೊಂದು ನಿರ್ದಿಷ್ಟ ದೈವಿಕ ಕಾನೂನನ್ನು ಪಾಲಿಸಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಹೇಳ್ತಲ್ವಾ, ನಿಜ ಹೇಳ್ಬೇಕಾದ್ರೆ ಏನ್ ಗೊತ್ತಾ, ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರಿಗೋಸ್ಕರ ನಾವು ಏನ್ ಮಾಡೋಕ್ಕೂ ಕಷ್ಟಪಡಲ್ಲ ನಾವು. ಇದು ಇದು ರಿಯಾಲಿಟಿ, ನಾವು ಅರ್ಥ ಮಾಡ್ಕೊಬೇಕಾದ್ರೆ.
ನಾವು ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತೀವೋ, ನಿಜವಾಗ್ಲೂ ಯಾರೋ ಇವತ್ತು ಪ್ರಪಂಚದಲ್ಲಿ ಯಾರು ಯಾರು ಪ್ರೀತಿ ಮಾಡ್ತಾರೆ, ಸ್ವಾರ್ಥಿಗಳೇ ಜಾಸ್ತಿ. ಆದ್ರೆ ಯಾರನ್ನಾದ್ರೂ ನಿಜವಾಗ್ಲೂ ಪ್ರೀತಿ ಮಾಡ್ಬಿಟ್ರೆ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಿ ಸಿದ್ಧವಾಗಿರ್ತೀವಿ. ಈಗ ಇಸ್ರೇಲ್ ಜನರ ಪ್ರೀತಿ ಯಾರ ಮೇಲೆ ಇರುತ್ತೆ? ಇಸ್ರೇಲ್ ಜನರ ಪ್ರೀತಿ ದೇವರ ಮೇಲೆ ಇರುತ್ತೆ, ಯೇಸು ಕ್ರಿಸ್ತನ ಮೇಲೆ ಇರುತ್ತೆ, ಕರೆಕ್ಟ್ ಅಲ್ವಾ? ಅವ್ರಿಗಿಂತ ಹೆಚ್ಚಾದ ತ್ಯಾಗ ಮಾಡೋದು ಯಾರಿರ್ತಾರೆ? ಇವ್ರಿಗೋಸ್ಕರ ಇಷ್ಟೊಂದು ಕೆಲಸ ಮಾಡ್ಬಿಟ್ಟಿದ್ದಾರೆ ದೇವರು. ಅದನ್ನ ನೋಡ್ಬೇಕಾದ್ರೆ ಅವರ ಮನಸ್ಸು ಏನಾಗುತ್ತೆ? ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ. ಅದನ್ನೇ ದೇವರು ಏನ್ ಮಾಡ್ತಾರೆ, ಅವರ ಮನಸ್ಸಿನಲ್ಲೂ ಅವರ ಹೃದಯದಲ್ಲೂ ದೇವರ ಪ್ರಮಾಣವನ್ನು ಇಡುವುದನ್ನು ನಾವು ನೋಡ್ತೀವಿ. ನೋಡ್ಬೇಕು ಫಿಲಿಪ್ಪೀನ್ಸ್ 1:7:1:7 ಅಲ್ಲಿ ಹೊಸ ಒಡಂಬಡಿಕೆ ಉತ್ತಮ ವ್ಯವಸ್ಥೆಯೊಂದಿಗೆ ಕಲ್ಲೆಳೆಗೆ ಮೇಲೆ ಬರೆಯಲಾದ ಕಾನೂನಿಗೆ ವ್ಯತಿರಿಕ್ತವಾಗಿದೆ, ಇದು ಲಿಖಿತ ಭಾಷೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತದೆ. ಅಂದ್ರೆ ಏನಪ್ಪಾ ಹೇಳ್ತಾ ಇದ್ರು ಅಂದ್ರೆ, ಕೈಯಲ್ಲಿ ಬರೆದಿರುವಂತ ಈ ಕೈ ಲಾ ಇದೆಯಲ್ಲ ಧರ್ಮಶಾಸ್ತ್ರ, ಇದನ್ನ ದೇವರು ಅವ್ರಿಗೆ ಅರ್ಥ ಮಾಡಕ್ಕೆ ಪ್ರಯತ್ನ ಮಾಡ್ಬಿಟ್ರು, ಅರ್ಥ ಮಾಡ್ಸಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು, ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು, ತಿಳ್ಕೊಳಕ್ ಆಗ್ಲಿಲ್ಲ ನೋಡಿ ಆ ಸನ್ನಿವೇಶ ಆಗಲಿ. ಆದ್ರೆ ಈ ಪುನರ್ತನದಲ್ಲಿ ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಓ ಇದೇಪ್ಪ ಈ ಒಂದು ಧರ್ಮಶಾಸ್ತ್ರ ದೇವರು ಇದಕ್ಕೆ ಬರ್ದಿಟ್ಟಿದ್ರು, ಇದೆಲ್ಲ ಮಾಡಿದ್ರು ನೋಡಿ ಏನೆಲ್ಲ ಆಯ್ತು ನಮ್ಗೆ, ನಾವು ಇದನ್ನ ಮೀರಿದ್ವಿ ನೋಡಿ, ನಮ್ಮ ಇಸ್ರೇಲ್ ಜನ ಹಿಂಗೆಲ್ಲ ಸತ್ತೋದ್ರು ನೋಡಿ, ಪ್ರವಾದಿ ಪ್ರವಾದಂತ ಪ್ರವಾದ ಮಾತು ಹಂಗೆ ನೆರವೇರಿದ್ರು ನೋಡಿ, ಎಲ್ಲ ಎಲ್ಲವನ್ನು ನೋಡ್ತಾರ, ಹಿಂದೆ ನೋಡ್ತಾರೆ, ಹಿಂದೆ ನಡೆದಂತ ಘಟನೆ ಫಾಸ್ಟ್ ನೋಡ್ತಾರೆ. ಇಲ್ಲಿಂದ ನಾವು ನೋಡ್ತಾ ಇದೀವಲ್ವಾ ಇಸ್ರೇಲ್ ಜನ ಹಿಂಗೆಲ್ಲ ಮಾಡಿದ್ರು ಏನ್ ಮಾಡಿದ್ರು ಅಂದ್ಬಿಟ್ಟು, ಅದನ್ನ ಇಸ್ರೇಲ್ ಜನ ನೋಡ್ತಾರೆ. ಅವತ್ತು ದೇವ್ರ ಇಲ್ಲಿ ತಮ್ಮ ಪ್ರವಾದನೆ ಎಲ್ಲಿ ನೆರವೇರ್ತು, ಹೇಗ್ ನೆರವೇರ್ತು, ಯಾರೆಲ್ಲ ಏನೆಲ್ಲ ಅನ್ಯಾಯ ಮಾಡಿದ್ರು, ಅರಸರ ಕಾಲದಲ್ಲಿ ಏನಾಯ್ತು, ನ್ಯಾಯಾಧಿಪತಿ ಕಾಲದಲ್ಲಿ ಏನಾಯ್ತು, ಎಲ್ಲ ಪ್ರತಿಯೊಬ್ಬರು ಗಮನಿಸಿದಾಗ ಹೇಗಿರುತ್ತೆ ಅಲ್ವಾ? ಎಲ್ಲರ ಹೃದಯ ಬದಲಾವಣೆ ಆಗುತ್ತೆ. ನೋಡಿ ದೇವರ ಬ್ಯೂಟಿಫುಲ್ ಪ್ಲಾನ್ ಹೇಗಿದೆ ಅಂದ್ರೆ, ಇದು ಒಂದು ಭಾಗ ಮಾತ್ರ. ಅದಕ್ಕೆ ದೇವ್ರು ಮೊದಲೇ ಹೇಳಿರೋದು, ನಾನು ಮನಸ್ಸಿನಲ್ಲಿ ಬರೀತೀನಿ ಹೃದಯದಲ್ಲಿ ಬರೀತೀನಿ ಅಂದ್ರೆ, ಇದೆಲ್ಲ ವಿಷಯ ದೇವ್ರ ಮನಸ್ಸಲ್ಲಿ ಈ ರೀತಿ ಆಗುತ್ತೆ, ಈ ರೀತಿ ಹೋಗುತ್ತೆ, ಈ ರೀತಿ ನನ್ನ ಮಗನನ್ನ ಕೊಡ್ತೀನಿ, ಅವ್ರನ್ನ ಮತ್ತೆ ಏನ್ ಮಾಡ್ತೀನಿ, ಅವ್ರ ಜೊತೆಗೆ ಹೊಸ ಒಡಂಬಡಿಕೆನ ಮಾಡ್ಕೊಳ್ತೀನಿ, ನನ್ನ ಮಗನ ಬಂದು ಒಡಂಬಡಿಕೆ ಮಾಡ್ಕೊಂಡಾಗ ನಾನು ನನ್ನ ಪ್ರೀತಿ ಅಂತ ಅವ್ರು ತಿಳ್ಕೊಳ್ತಾರೆ, ಆಗ ನನ್ನ ನೀತಿನ ಅವ್ರು ಫಾಲೋ ಮಾಡ್ತಾರೆ, ನನ್ನ ಆಜ್ಞೆನ ಅವ್ರು ಕೈಗೊಂಡು ನಡೀತಾರೆ ಅಂತ ದೇವ್ರಿಗೆ ಏನಿತ್ತು, ದೇವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಲ್ರ? ನೋಡಿ ದೇವರ ಒಂದು ಅದ್ಭುತ ಜ್ಞಾನವನ್ನ, ದೇವರ ಪ್ರೀತಿಯನ್ನ ಗ್ರಹಿಸ್ಕೊಳ್ಳೋದಿಕ್ಕೆ ನಮಗೆ ದೇವರ ಆತ್ಮ ಹೊರತು ಬೇರೆ ಸಾಧ್ಯತೆನೇ ಇಲ್ಲ. ಈಗಲೂ ಕೂಡ ನಾನು ಮಾತಾಡುವಂತ ವಿಷಯವನ್ನ ನೀವು ಇನ್ನೂ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ನೋಡ್ರಿ. ಈಗೆಲ್ಲ ಮಾತಾಡ್ತಾರೆ ಬರೀ ಸಬ್ಜೆಕ್ಟ್ ಅಷ್ಟೇ, ಬಟ್ ಇದನ್ನು ರಿಯಲ್ ಬರ್ಲಿಲ್ವಲ್ಲ, ಇದು ಇನ್ನೂ ಸಿದ್ಧಾಂತಕ್ಕೆ ಬರ್ಲಿಲ್ಲ ಅಂದ್ರೆ ನಡವಳಿಕೆಗೆ ಬರ್ಲಿಲ್ವಲ್ಲ. ಸರ್ ನೋಡ್ಬೇಕಾರೆ ನಾನು ನಿಜವಾಗ್ಲೂ ಆ ಘಟನೆ ನಡಿಬೇಕಾದ್ರೆ ಅದು ಇನ್ನೂ ಎಷ್ಟು ಗ್ಲೋರಿ ಆಗಿರುತ್ತೆ, ಅದು ನಡೆಯೋದನ್ನ ನಾವು ಮೊದಲೇ ನೋಡ್ಬಿಟ್ಟಿದೀವಿ. ಆಗ ನಮ್ಮ ಆತ್ಮದ ಕಣ್ಣುಗಳ ಮೂಲಕ ಅದನ್ನು ನಾವು ಇವತ್ತು ಗ್ರಹಿಸ್ಕೊಳ್ತಾ ಇದ್ವಿ. ಇಬ್ರಿಯದವರಿಗೆ 8:11 ಒಂದೇ ಊರಿನವರು ಅಣ್ಣ ತಮ್ಮಂದಿರು, ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನೋಡಿದ್ರ ಹೇಗಾಗುತ್ತೆ ನೋಡಿ, ಇದೆಲ್ಲ ನಾವು ಓದಿದಂತ ಪ್ರವಾದನೇನೆ. ನಾವು ದೇವರ 1000 ವರ್ಷ ಆಳ್ವಿಕೆಯಲ್ಲಿ ಈ ಟಾಪಿಕ್ ನೆಲ್ಲ ಕೂಡ ಓದಿದ್ದೀವಿ, ಅದನ್ನೇ ತಗೊಂಡು ಮಾತಾಡ್ತಾ ಇದ್ದಾರೆ. ಇಬ್ರಿಯದವರಿಗೆ ಬರೆದಂತ ಈ ಪತ್ರಿಕೆಯಲ್ಲಿ ಈ ಒಂದು ಟಾಪಿಕ್ ನ ಮಾತಾಡಿದಾಗ ಇಬ್ರಿಯದವರು ಇದನ್ನ ಎಷ್ಟು ಮಟ್ಟಿಗೆ ಗ್ರಹಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಆದ್ರೆ ನಾವು ನೋಡ್ರಿ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ. ಇವತ್ತು ಒಂದೇ ಊರಿನವರು ಅಣ್ಣ ತಮ್ಮಂದ್ರು ಒಬ್ಬರಿಗೊಬ್ರು ಏನ್ ಮಾಡಂಗಿಲ್ಲ, ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಇವತ್ತು ನಾವು ಹೋಗಿ ಪ್ರೀಚ್ ಮಾಡ್ತೀವಲ್ಲ, ಬನ್ರಿ ನಾನು ರಕ್ಷಣೆ ಹೊಂದಿನಿ, ನಮ್ಮ ಬ್ರದರ್ ರಕ್ಷಣೆ ಹೊಂದಿರಲ್ಲ, ಒಂದ್ ಮನೆಯಲ್ಲಿ ಒಬ್ಬರು ರಕ್ಷಣೆ ಹೊಂದಿರ್ತಾರೆ, ಅವ್ರ ತಮ್ಮ ರಕ್ಷಣೆ ಹೊಂದಿರಲ್ಲ, ಅವ್ರ ಅಣ್ಣ ರಕ್ಷಣೆ ಹೊಂದಿರಲ್ಲ, ಅವ್ರಿಗೆಲ್ಲರೂ ಅವ್ರು ಕೇಳೋರು ಇಲ್ಲ. ಯಾಕೆ? ಪರಿಸ್ಥಿತಿ ಆ ತರ ಇದು, ಸನ್ನಿವೇಶಗಳು, ಸನ್ನಿವೇಶ ಮನುಷ್ಯನ ಬದಲಾವಣೆ ಮಾಡುತ್ತೆ ಇದೆ, ಅದು ದೇವ್ರಿಗೆ ಗೊತ್ತಿದೆ ಅಲ್ವಾ? ಒಂದ್ ವ್ಯಕ್ತಿ ಅವನಿಗೆ ಎಷ್ಟೇ ಅವನು ಅಮೆರಿಕದಲ್ಲಿ ಹುಟ್ಟಿದಂತ ಅವನ ಮಗುನ ತಗೊಂಡ್ಬಂದು ಭಾರತದಲ್ಲಿ ಸಾಕ್ರಿ, ಅದೇನಾಗುತ್ತೆ, ಅಮೆರಿಕ ತರ ಬೆಳೀತಾ? ಏನು ಬೆಳೆಯಿಲ್ಲ, ಬಿಳಿಗಿದ್ರು ಇಂಡಿಯನ್ ಕಲ್ಚರ್ ಅಲ್ಲೇ ಬೆಳೀತೀವಿ, ಹಿಂಗೆ ಮಾತಾಡುತ್ತೆ, ನಾವು ಮಾತಾಡೋದು ಭಾಷೆ ಮಾತಾಡುತ್ತೆ. ಅದೇ ಇಲ್ಲಿ ಹುಟ್ಟಿದಂತ ಮಗು ತಗೊಂಡಾಗ ಅಮೆರಿಕದಲ್ಲಿ ಬೆಳೆಸಿ, ಅದ ಹೆಂಗಿರುತ್ತೆ, ಅದೇ ಅಲ್ಲೇ ಅಲ್ಲಿರುವಂತ ವಿಷಯನ ಮಾತಾಡ. ಇದು ಲಾಸ್ಟ್ ಅಲ್ಲಿ ಒಂದು ಸನ್ನಿವೇಶ ಒಂದು ನಡೀತು, ಏನಪ್ಪಾ ಅಂದ್ರೆ ಇಲ್ಲಿ ಒಂದ್ ಮಗುನ ಏನ್ ಮಾಡಿದ್ರೆ ನಿಜ ನಡೆದಿರಂತ ಘಟನೆ ಒಂದು ನಿಮ್ಗೆ ಅದು ಈ ಪಾಠಕ್ಕೆ ಇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹುಟ್ಟಿದಂತ ಮಗು ಅವ್ರಿಗೆ ಗಾರೆ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ಗಾರೆ ಕೆಲಸ ಈ ಮನೆ ಕಟ್ಟುವಂತ ಮನೆ ಕಟ್ಟುವಂತ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡಿದ್ರೆ ಪಾಪ ಮಾಡ್ಕೊಂಡು, ಆ ಮಗುನ ಏನ್ ಮಾಡಿದ್ರೆ ಆ ತಾಯಿ ಮನೇಲಿ ಆಟ ಆಡಕ್ ಬಿಟ್ಟು ಹೋಗಿದ್ರೆ. ಆ ಮಗು ಅಂದ್ರೆ ಚಿಕ್ಕ ಮಗು ಅಲ್ಲ, ಒಂದು ನಡೆದಾಡುವಂತ ಮಗು, ಒಂದು 2-3 ವಯಸ್ಸಿರುವಂತ ಮಗು. ಸೊ ಆ ಮಗು ಏನ್ ಮಾಡ್ಕೊಂಡಿದೆ ಅಂದ್ರೆ ನಡ್ಕೊಂಡು ನಡ್ಕೊಂಡು ನಡ್ಕೊಂಡು
ಪಕ್ಕದಲ್ಲಿ ಎಲ್ಲ ಒಂದು ಹೆಂಗೋ ಆಟ ಆಡ್ಕೊಂಡು ಮಗು ಏನ್ ಮಾಡಿದೆ ಅಲ್ಲೆಲ್ಲ ಹೋಗ್ಬಿಟ್ಟಿದೆ. ಹಿಡ್ಕೊಂಡು ಅಲ್ಲಿ ಒಂದು ಟ್ರೈನ್ ಏನೋ ನಿಂತಿದೆ, ಟ್ರೈನ್ ಅಲ್ಲಿ ಏನೋ ಹತ್ಕೊಂಡು ಹೆಂಗೋ ಹೋಗ್ಬಿಡಿ ಅಂದ್ರೆ ಸ್ವಲ್ಪ ಹತ್ತತ್ರ ಒಂದು 5 ವಯಸ್ಸು ಮಗು ಏನೋ ಇದ್ದಿದ್ದ ಅವನು ಏನೋ ಆಟ ಆಡ್ಕೊಂಡು ಹೋಗಿ ಟ್ರೈನ್ ಅಲ್ಲಿ ಹತ್ಬಿಟ್ಟಿದ್ದಾನೆ ಅವನು. ಹತ್ಬಿಟ್ಟಿದ ಮೇಲೆ ಏನಾಯ್ತು, ಟ್ರೈನ್ ಮೂವ್ ಆಗ್ಬಿಡ್ತು. ಇವ್ರು ಹುಡುಕ್ತಾರೆ ಹುಡುಕ್ತಾರೆ ಮಗು ಸಿಗ್ಲಿಲ್ಲ. ಕೊನೆಗೆ ಎಲ್ಲ ಒಂದು ಎಲ್ಲ ಹೋಗಿ ಟ್ರೈನ್ ನಿಂತ್ಕೊಂಡಿದ್ದ ಅವನು. ಹತ್ಕೊಂಡು 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 ಆಮೇಲೆ ಅಲ್ಲಿರೋರೆಲ್ಲ ಕೇಳಿದಾಗ ಅವನಿಗೆ ಅಡ್ರೆಸ್ ಹೇಳಕ್ಕೆ ಬರಲಿಲ್ಲ, ಏನು ಬರಲಿಲ್ಲ ಪಾಪ. ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ತಗೊಂಡೋಗ್ ಬಿಟ್ರು. ಪೊಲೀಸ್ ಸ್ಟೇಷನ್ ಏನ್ ಮಾಡಿದ್ರು, ಟ್ರೈನ್ ಎಲ್ಲ ನಿಂತಿದೆ, ಇವರೆಲ್ಲ ಇದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ಓಕೆ ಪರವಾಗಿಲ್ಲ, ಇದು ನಡೆದಿರೋ ಘಟನೆ ಸುಮಾರು ಒಂದು 20 ವರ್ಷಗಳ ಹಿಂದೆ ನಡೆದಿರೋ ಘಟನೆ. ಮೊಬೈಲ್ ಇಲ್ಲ, ಮಕ್ಳಿಗೆ ಏನ್ ಗೊತ್ತು, ಬಡತನದಲ್ಲಿರೋರು ಅವರು ಹೆಂಗ್ ಹುಡುಕ್ತಾರೆ, ಏನ್ ಹುಡುಕ್ತಾರೆ, ಏನ್ ಮಾಡಂಗಿಲ್ಲ. ಅವರು ಹುಡುಕಾಡಿರ್ತಾರೆ, ಮಗು ಸಿಕ್ಕಿಲ್ಲ ಅಂದ್ರೆ ಪಾಪ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೂ ಆಗಿರಲ್ಲ, ಹಿಂಗೂ ಆಗಿರಲ್ಲ, ಆತರ ಇರ್ತಾರೆ. ಆಮೇಲೆ ಏನ್ ಮಾಡಿದಾರೆ ಅಂದ್ರೆ ಹಂಗೂ ಹಿಂಗ್ ಹೋಗಿ ಯಾರೋ ಹೇಳಿದ ಮೇಲೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲಿ ರಿಟರ್ನ್ ಮಾಡಿದ್ರೆ ಈ ಮಗು ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಹುಡುಕಿದವ್ರು ಸಿಗ್ಲಿಲ್ಲ ಅಂದ್ಬಿಟ್ಟು ತಗೊಂಡೋಗಿ ಒಂದು ಅನಾಥಾಶ್ರಮದಲ್ಲಿ ಬಿಟ್ಬಿಟ್ಟಿದ್ರೆ ಮಗುನ. ಈ ಅನಾಥಾಶ್ರಮದಲ್ಲಿ ಇರ್ಬೇಕಾದ್ರೆ ಮಗು ನ್ಯೂಜಿಲ್ಯಾಂಡ್ ಇಂದ ಎರಡು ದಂಪತಿಗಳು ಬಂದಿದೆ, ಪ್ಯಾರೆಂಟ್ಸ್ ಅಂದ್ರೆ ಅವರಿಗೆ ಮಕ್ಕಳಿಲ್ಲ. ಇಲ್ಲಿ ಭಾರತಕ್ಕೆ ಸುತ್ಕೊಂಡು ಹೋಗೋಣ ಅಂತ ಬಂದಾಗ, ಟೂರಿಸ್ಟ್ ಬಂದಾಗ ಈ ತರ ಒಂದು ವಿಷಯ ನೆನಪು ಕೇಳಿ ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಸುಮ್ಮನೆ ನೋಡಕ್ಕೆ. ಅಲ್ಲಿ ಒಂದು ಮಗುನ ನೋಡಿದ್ರೆ, ಮಗು ನೋಡಕ್ ಚೆನ್ನಾಗಿ ಮುದ್ದಾಡಿ ಬೇಕಾದ್ರೆ, ಇವ್ರು ಕೂಡ ಮಕ್ಳು ಇಲ್ವಲ್ಲ ಪಾಪ ಆಸೆ ಬಂದ್ಬಿಟ್ಟಿದೆ, ಸೊ ನಾವು ದತ್ತು ತಗೊಳ್ಳೋಣ ಅಂತ. ಅದೇನು ಫಾರ್ಮಾಲಿಟೀಸ್ ಇದೆ ಎಲ್ಲ ತಗೊಂಡು ಮಗುನ ತಗೊಂಡು ನ್ಯೂಜಿಲೆಂಡ್ ಹೋಗ್ಬಿಟ್ಟಿದ್ದಾರೆ. ನ್ಯೂಜಿಲೆಂಡ್ ಹೋಗಿ ಆ ಮಗು ಏನ್ ಮಾಡಿದಾನೆ, ಅವ್ನು ಬೆಳೆದು ದೊಡ್ಡವನಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟಿದ್ದಾನೆ. ಅವನ ಹೆಸರು ನೆಥಾನಿಯಲ್ ಇಲ್ಲ ಅಂದ್ಬಿಟ್ಟು. ಅವನು ದೊಡ್ಡವನಾದ್ಮೇಲೆ ಅವ್ರ ತಂದೆ ತಾಯಿ ಏನ್ ಮಾಡಿದ್ರೆ ಅವನಿಗೆ ಎಲ್ಲ ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ರಿಯಾಲಿಟಿ ಗೊತ್ತಾಗ್ಬೇಕಲ್ಲ, ಈಗ ದೊಡ್ಡವನಾದ್ಮೇಲೆ ಮರೆ ಮಾಡಂಗಿಲ್ಲ. ನೋಡಪ್ಪ ನೀನು ನಮ್ಮ ಮಗು ಅಲ್ಲ, ನಾವು ನಿಮ್ಮ ಸಾಕು ತಂದೆ ತಾಯಿಗಳು, ನಿನ್ನ ನಿಜವಾದ ತಂದೆ ತಾಯಿ ಭಾರತದಲ್ಲಿ ಇದ್ದಾರೆ, ಈ ತರ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಮತ್ತೆ ಬೆಂಗಳೂರು ನಡೆದ್ರಂತ ಘಟನೆ ಇದೆ ಅಂದಾಗ ಅವ್ರಿಗೆ ಏನಾಯ್ತು ಅಂದ್ರೆ, ಆಯ್ತು ನಾನು ನಮ್ಮ ನನ್ನ ತಂದೆ ತಾಯಿನ ನೋಡ್ಬೇಕು ಅಂತ ಆಸೆ ಒಂದು. ಅವ್ರ ತಂದೆ ತಾಯಿ ಏನ್ ಮಾಡಿದ್ರೆ, ಆಯ್ತು ಬಾ ಅದಕ್ಕೇನಂತೆ ನಾವು ಇರೋದು ಅದಕ್ಕೆ ನಿನ್ ತಂದೆ ತಾಯಿ ಏನಂತೂ ಹುಡುಕಣ ಯಾವ್ದಷ್ಟು ಪ್ರೇಮ ನಮ್ಮ ಅಂತ ಜೊತೆಗೆ ಅವ್ರು ಕರ್ಕೊಂಬಂದಿದ್ದಾರೆ ಆ ಪೇರೆಂಟ್ಸ್. ಕರ್ಕೊಂಬಂದು ಇಲ್ಲಿ ಈ ಎಲ್ಲೆಲ್ಲಿತ್ತು ಏನಂದಿತ್ತು ಹಳೆ ಒಂದು 20-25 ವರ್ಷಗಳಿಂದೆ ಅವನ ಚಿಕ್ಕ ವಯಸ್ಸಲ್ಲಿ ಬೆಳೆದಿರಂತ ಎಲ್ಲ ವಿಷಯನ ನೋಡಿ ಅಂದಿದ್ದು ಆ ಏರಿಯಾಗೆ ಹೋಗಿ ಅಲ್ಲಿ ಇಲ್ಲಿ ಕೇಳಿ ಕೇಳಿ ಗೊತ್ತಿಲ್ಲ ಅಂದ್ಮೇಲೆ ಕೊನೆಗೆ ಸ್ಟೇಷನ್ಗೆ ಹೋಗಿ ರೆಕಾರ್ಡ್ ತಗೊಂಡು ಈ ತರ ಆಗಿದೆ ಸರ್, ಇಷ್ಟು ವರ್ಷಗಳಿಂದ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗು ಮಗು ಕಲ್ದವಿದೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಳಿ ರೆಕಾರ್ಡ್ ತಗೊಂಡಾಗ 2-3 ರೆಕಾರ್ಡ್ ಬಂದಿದೆ, ಅದನ್ನ ತಗೊಂಡು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ್ಮೇಲೆ ಒಂದು ವಿಳಾಸ ಕರೆಕ್ಟಾಗಿ ಸಿಕ್ಕಿದೆ, ಈ ಟೈಮಲ್ಲಿ ಈ ಘಟನೆ ಆಗಿರೋದಕ್ಕೂ ಆ ಒಂದು ಕಂಪ್ಲೇಂಟ್ ಬಂದಿರೋದಕ್ಕೂ ಸರಿಯಾಗಿ ಆ ಟೈಮಲ್ಲಿ ಹೋಗಿ ಅವ್ರನ್ನ ಹುಡುಕಿ ಅವ್ರು ಇದರ ಮಟ್ಟ ಆ ಪ್ಲೇಸ್ ಇದರ ಮಟ್ಟ ಅಲ್ಲಿ ವಿಚಾರಣೆ ಮಾಡಿ ಅವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ. ಸೊ ಆ ತಾಯಿ ಏನ್ ಮಾಡಿದ್ರೆ ಹೋಗ್ಬಿಟ್ಟು ಅಂದ್ರೆ ಸಾಕಿರುವಂತ ತಾಯಿ ತಂದೆ ತಾಯಿ ಮಾಡಿ ತಕ್ಕೊಂಡು ಹೋಗಿದ್ರೆ ನಿಜವಾದ ತಾಯಿ ಒಬ್ರು ಇದಾರೆ, ಅವ್ರ ಅಪ್ಪ ಇಲ್ಲ, ತಾಯಿ ಇದ್ರೆ ಅವ್ರ ತಂಗಿ ಅಕ್ಕ ತಂಗಿ ಇದ್ರೆ ದೊಡ್ಡವರಾಗಿ ಮದುವೆ ಆಗ್ಬಿಟ್ಟಿದೆ ಅವ್ರಿಗೆ. ಈಗ ಹೋದಾಗ ಈ ವ್ಯಕ್ತಿಗೆ ಕನ್ನಡ ಮಾತಾಡಕ್ ಬರ್ತಾ ಇಲ್ಲ, ಪೂರ್ತಿ ಇಂಗ್ಲಿಷ್ ಮಾತಾಡೋದು, ಎಲ್ಲ ಇಂಗ್ಲಿಷ್ ಇಲ್ಲ ಅಮೆರಿಕದವ್ರ ತರ ಇದ್ರೆ ಇವರು ಬಟ್ಟೆ ಸ್ಟೈಲು ಎಲ್ಲ. ಆದ್ರೆ ಅವ್ರ ತಂದೆ ತಾಯಿ ಹೇಗಿದ್ರೆ ಕನ್ನಡ ಮಾತಾಡೋದು. ಅವ್ರ ಹತ್ರ ಹೋಗಿ ಒಬ್ರು ಎಕ್ಸ್ಪ್ಲೇನ್ ಮಾಡಿ ಹತ್ರ ಹೇಳ್ಬೇಕಾರೆ, ಹೌದು ನನ್ನ ಮಗು ಕಲ್ದೋಗಿದ್ದ ಅಂತ ಹೋಗಿ ಎಲ್ಲ ಮುಖೆಲ್ಲ ನೋಡಿ ಆಮೇಲೆ ಎಲ್ಲೋ ಹಿಂದೆ ಏನೋ ಮಚ್ಚೆ ಏನೋ ಗುರುತಿದೆ, ಅದು ಮಚ್ಚೆ ಇದೆ ಅಂತ ನೋಡಿದಾಗ ಅವ್ರ ತಾಯಿ ಕನ್ಫರ್ಮ್ ಆಯ್ತು ಇದು ನನ್ನ ಮಗ. ಅವರು ತಕ್ಕೊಂಡು ಅಳ್ತಾರೆ ಅಳ್ತಾರೆ ಅಳ್ತಾರೆ, ಅಷ್ಟಾಗಿ ಅಳ್ತಾರೆ ಅಲ್ವಾ. ಇವರು ಸಾಕು ತಂದೆ ತಾಯಿ ಕೂಡ ತುಂಬಾ ಖುಷಿ ಆಗ್ಬಿಟ್ರು, ಇಷ್ಟು ನನ್ನ ಮಗ ಅವ್ರ ನಿಜವಾದ ತಂದೆ ತಾಯಿ ಸಿಕ್ಬಿಟ್ಟಲ್ಲ ಅಂದ್ಬಿಟ್ಟು. ಈಗ ಅವ್ರ ಸಾಕು ತಂದೆ ತಾಯಿ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ನೋಡು ಮಗ ನಿನ್ಗೆ ನಾನು ಸಾಕು ತಂದೆ ತಾಯಿ ಅಷ್ಟೇ, ನಿನ್ನ ನಿರ್ಧಾರ ಏನಪ್ಪಾ ಅಂದ್ರೆ ನೀನ್ ಎಲ್ಲಿರ್ತಿ ಅಲ್ಲಿರು, ಡಿಸಿಷನ್ ನಿಂದು, ನೀನ್ ಇಲ್ಲೇ ಇರ್ತೀನಿ ಅಂದ್ರೆ ಇಲ್ಲೇ ಇರಪ್ಪ, ಇಲ್ಲ ನನ್ನ ಜೊತೆ ಬರ್ತೀನಿ ಅಂದ್ರೆ ಬಾ ಅಂತೀನಿ. ಅವಾಗ ಹೇಳ್ತಾರೆ ಇಲ್ಲ ನಾನು ಇಲ್ಲಿರಲ್ಲ, ನನಗೆ ಇಲ್ಲಿರಂತ ಭಾಷೆ ಗೊತ್ತಿಲ್ಲ, ಆದ್ರೆ ನಮ್ಮ ತಾಯಿನ ನನ್ನ ತಂಗಿ ತಂದ್ರೆ ನಾನು ಬಿಡಲ್ಲ, ಅವ್ರನ್ನ ನಾನು ನೋಡ್ಕೊಳ್ತೀನಿ, ಬಟ್ ನನ್ನ ಕೆಲಸ ಎಲ್ಲ ಅಲ್ಲಿದೆ ಮಟ್ಟ, ಅವ್ನಿಗೆ 1.5 ಲಕ್ಷ ಸ್ಯಾಲ್ರಿ ಅಲ್ಲಿ. ಆಗ ಈಗ ನಾನು ಹೇಳ್ತಿರೋ ಘಟನೆ 20 ವರ್ಷಗಳಿಂದ ಹಿಂದೆ ನಡೆದಂತ ಘಟನೆ ಆಗಿರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾನೆ ಮತ್ತೆ ಹೊರಟೋಗ್ತಾನೆ. ಏನಕ್ಕಪ್ಪ ವಿಷಯ ಹೇಳ್ತೀನಿ ಅಂದ್ರೆ, ನೋಡಿ ಒಂದು ವ್ಯಕ್ತಿ ಬೆಳೆಯುವಂಥದ್ದು ಆತನ ಸನ್ನಿವೇಶ ನಿಗದಿತವಾಗಿದೆ, ಅಂದ್ರೆ ಯಾರೀತಿ ಅಂತ ವಾತಾವರಣದಲ್ಲಿ ಬೆಳೀತಾನೆ, ಯಾವ ರೀತಿ ಅಂತ ಸನ್ನಿವೇಶದಲ್ಲಿ ಬೆಳೀತಾನೆ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ಇವತ್ತಿರುವಂತ ಪರಿಸ್ಥಿತಿ ನಾವು ತಗೊಂಡಾಗ ಅಲ್ವಾ ಸನ್ನಿವೇಶಗಳು ವಾತಾವರಣ ಆ ರೀತಿ, ಒಬ್ರು ಏನ್ ಮಾಡ್ತಾರೆ ಸತ್ಯನ ಅಂಗೀಕರಿಸ್ತಾರೆ, ಒಬ್ರು ಸತ್ಯನ ಅಂಗೀಕರಿಸಲ್ಲ, ಕಾರಣ ಅವ್ರು ಇರುವಂತ ಸನ್ನಿವೇಶ ಆತರ, ಅವ್ರು ಬೆಳೆದಿರುವಂತ ವಾತಾವರಣ ಆತರ. ಆದ್ರೆ ಇದೆಲ್ಲವನ್ನ ಬದಲಾವಣೆ ಮಾಡ್ಬಿಟ್ರೆ, ಇದನ್ನೆಲ್ಲವನ್ನು ಬದಲಾವಣೆ ಮಾಡೋದ ಕಾಲ ಯಾವಾಗ ಬರುತ್ತೆ, 1000 ವರ್ಷ ಆಗ್ಬೇಕೆ ನೋಡ್ರಿ, ಎಲ್ಲ ಚೇಂಜ್ ಆಗುತ್ತಾ ನೋಡ್ರಿ. ಇವತ್ತು ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು, ದೇವ್ರ ದೇವ್ರಂತ ಹೋಗ್ಬಿಟ್ರೆ ಹೊಟ್ಟೆ ತುಂಬುತ್ತಾ, ಚರ್ಚ್ ಚರ್ಚ್ ಅಂತ ಹೋಗ್ಬಿಟ್ರೆ ಹೊಟ್ಟೆ ತುಂಬುತ್ತಾ, ನನ್ನ ಕೆಲಸ ನಾನು ಮಾಡ್ಬೇಕು, ಕುಟುಂಬ ನೋಡ್ಬೇಕು, ಇಲ್ಲ ಬೇರೆ ಏನೋ ಆಸೆಗಳು ಅವನ ಎಳಿತಾ ಇರುತ್ತೆ, ಈ ಲೋಕದ ಆಸೆ ಸೈತಾನ ಇದೆಲ್ಲವನ್ನು ಬಿಟ್ಬಿಟ್ಟು ಒಂದ್ ವ್ಯಕ್ತಿನ ದೇವ್ರ ಕಡೆ ಕರ್ಸೋದು ಈಗ ಕಷ್ಟವಾಗಿ ತರ್ಬೋದು, ಆದ್ರೆ 1000 ವರ್ಷ ಆಗ್ಬೇಕು ಹೇಳಿ ಇದೆಲ್ಲವನ್ನು ತೆಗೆದಾಕಿರ್ತಾರೆ ದೇವರು ಅಲ್ವಾ. ಅಲ್ಲಿರುವಂತ ಪರಿಸ್ಥಿತಿ ಬದಲಾವಣೆ ಆಗಿರುತ್ತೆ, ಅಲ್ಲಿರುವಂತ ವಾತಾವರಣ ಬದಲಾವಣೆ ಆಗಿರುತ್ತೆ. ಯಾವುದೇ ಕೆಟ್ಟ ಒಂದು ವಾತಾವರಣ ಇರಲ್ಲ,
ಒಂದು ಬ್ಯಾಡ್ ಅಟ್ಮಾಸ್ಫಿಯರ್ ಇರಲ್ಲ, ಅವನ ದುಷ್ಪ್ರೇರಣೆ ಮಾಡುವಂತ ಯಾವುದೇ ಒಂದು ಸಿಸ್ಟಮ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಸಂಸ್ಥೆ ಇರ್ಬೋದು, ಎಲ್ಲ ಕೂಡ ಸರ್ವನಾಶ ಮಾಡಿರ್ತಾರೆ. ನಾವು ಓದ್ತೀವಲ್ಲ ಐಶಯದಲ್ಲಿ, ಅಲ್ಲಿ ದುಷ್ಟ ಮೃಗಗಳು ಇರುವುದಿಲ್ಲ ಅಂದ್ಬಿಟ್ಟು. ಆ ರೀತಿ ಚೇಂಜ್ ಆಗಿದ್ದಾಗ ಜನರ ಮೈಂಡ್ ಹೆಂಗಿರುತ್ತೆ, ಏನ್ ಮಾಡ್ತಾರೆ? ಅದಕ್ಕೆ ಈ ವಾಕ್ಯ ಹೇಳ್ತಿರೋದು, ಒಂದೇ ಊರಿನವರು ಅಣ್ಣ ತಮ್ಮಂದ್ರು ಒಬ್ಬರಿಗೊಬ್ಬರು ಕರ್ತನ್ಯನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಯಾಕಂದ್ರೆ ಅಲ್ಲಿರುವಂತ ಪರಿಸ್ಥಿತಿ ಬೇರೆ ಇರ್ತಿರುತ್ತೆ. ಅವಾಗ ಎಲ್ಲ ಕಡೆ ಸತ್ಯ ಜ್ಞಾನ ತುಂಬಿಕೊಂಡಿರುತ್ತೆ, ಎಲ್ಲೋದು ಅದೇ ಇರುತ್ತೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಒಂದ್ ವ್ಯಕ್ತಿ ಸತ್ತೋಗಿರುವಂತ ವ್ಯಕ್ತಿ ಎದ್ದ ಬಂದ್ಮೇಲೆ ಏನ್ ನೋಡ್ತಾನೆ ಫಸ್ಟ್? ಅವ್ನು ಏನ್ ಬರುತ್ತೆ? ನಾವು ನಿದ್ದೆಯಿಂದ ಎದ್ಮೇಲೆ ಏನ್ ನೋಡ್ತೀವಿ? ನಿನ್ನೆ ಮಲಗ್ಬೇಕಾದ್ರೆ ಏನ್ ಕೊನೆಗೆ ನಾವು ಮೈಂಡ್ ನೋಡ್ತೀವೋ ಅದನ್ನ ನೆನಪಿರುತ್ತೆ ನಮ್ಗೆ ಅಲ್ವಾ? ಹಾ, ನಿನ್ನೆ ಕೊನೆಯದಾಗಿ ನಮ್ಗೆ ಏನ್ ನೋಡ್ತೀವೋ ಅದನ್ನ ನೆನಪಿರುತ್ತೆ. ಮಲಗಿರ್ತೀವಿ, ಮಲಗಿರ್ತೀವಿ, ಎದ್ದ ತಕ್ಷಣ ನಮ್ಗೆ ಅದು ಹಳೆ ವಿಷಯ ನೆನಪಿರುತ್ತೆ. ನನ್ನ ಕೆಲಸ ಮಾಡ್ಬೇಕು, ಈಗ ಮುಂದುವರ್ಸ್ಬೇಕು ಕೆಲಸ, ಎಲ್ಲ ಕರೆಕ್ಟ್ ಆಗಿ ನಾವು ಮಾಡ್ತೀನಿ, ಯಾಕಂದ್ರೆ ನಮ್ಗೆ ಗೊತ್ತು ಪ್ರತಿನಿತ್ಯ ಮಾಡುವಂತ ಕೆಲಸ. ಈಗ ಸತ್ತೋಗಿದಂತ ವ್ಯಕ್ತಿ ಅವನು 100 ವರ್ಷನೋ ಇಲ್ಲ 500 ವರ್ಷನೋ ಬಿಟ್ಟು ಪುನರ್ತನ ಆದ್ಮೇಲೆ ಅವ್ನ್ಗೆ ಏನ್ ಗೊತ್ತಾಗುತ್ತೆ? ಅವ್ನು ಕೊನೆ ಕ್ಷಣದಲ್ಲಿ ಏನ್ ನೋಡಿದ್ರೆ ಅದು ಮಾತ್ರ ಅವ್ನಿಗೆ ಮೆಮೊರಿ ಇರುತ್ತೆ, ಅದು ಮಾತ್ರ ಜ್ಞಾಪಕ ಇರುತ್ತೆ ಅಲ್ವಾ? ಒಂದ್ವೇಳೆ ಅವನು ಆಕ್ಸಿಡೆಂಟ್ ಆಗಿರ್ಬೋದು, ಒಂದ್ವೇಳೆ ಬೇರೆನೋ ಕಾಯಿಲೆ ಸತ್ತೋಗಿರ್ಬೋದು, ಅವ್ನಿಗೆ ಎದ್ದು ಬಂದ ಮೇಲೆ ಅವ್ನಿಗೆ ಸಾಯುವಂತ ಹಂತದಲ್ಲಿ ಇರುವಂತ ಪ್ರತಿ ವ್ಯಕ್ತಿ ಕೂಡ, ಅಂದ್ರೆ ಎಲ್ರಿಗೂ ಏನಾಗುತ್ತೆ ಗೊತ್ತಿದೆ, ನಾನು ಈಗ ಸಾಯ್ತಾ ಇದ್ದೀನಿ, ಎಲ್ಲ ಕ್ಷಣದಲ್ಲಿ ಸತ್ತೋಗ್ಬಿಡ್ತೀನಿ, ನನ್ನ ಜೀವ ಹೊರಟೋಗುತ್ತೆ. ಅವ್ನು ಎದ್ ಬಂದ್ಮೇಲೆ ಏನ್ ಬಂದ್ ನೆನಪು ಬರುತ್ತೆ ಅವನಿಗೆ? ಜೀವಂತವಾಗಿ ಎದ್ ಬಂದ್ಮೇಲೆ, ಪುನರ್ತನವಾಗಿ ಬಂದ್ಮೇಲೆ ಏನು ಬರುತ್ತೆ ಮನಸ್ಸಲ್ಲಿ? ಹೌದು, ನಾನು ಸತ್ತೋಗಿದ್ನಲ್ಲ, ಬದುಕಿದೀನಿ ನಾನು ಅಂತ ಹೇಳ್ಬೇಕಾದ್ರೆ, ಈ ವಿಷಯ ಎಲ್ಲ ಕಂಡುಹಿಡಿಬೇಕಾದ್ರೆ ಏನಂತ ಗೊತ್ತಾಗುತ್ತೆ ಅಂದ್ರೆ, ನಾನು ಬದುಕಿರೋದು, ನಾನು ಸತ್ತಿದ್ದು ಮೊದಲನೇ ಆದಾಮಿಂದ, ನಾನು ಬದುಕಿರೋದು ಎರಡನೇ ಆದಾಮಿಂದ ಅಂತ ಎಲ್ಲ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಏನಾದ್ರು ಮುಚ್ಚುಮರೆ ಮಾಡೋಕ್ಕಾಗುತ್ತಾ? ಹಾ, ಯಾರಾದ್ರೂ ಅವನ ಕರೆದು ಹೇಳ್ಬೇಕಾಗುತ್ತಾ? ಅವರೇ ತಿಳ್ಕೊಳ್ತಾರೆ ತಾನೆ ನಾನು ಹೆಂಗ್ ಬದುಕ್ ಬಂದಿದ್ದೀನಿ, ನನ್ಗೆ ಉತ್ತರ ಗೊತ್ತಾಗ್ಬೇಕು, ನಾನು ಹೆಂಗ್ ಜೀವಂತವಾಗಿ ಬಂದಿದ್ದೀನಿ, ನಾನು ಸತ್ತೋಗಿದ್ದೆ ನಂಗೆ ಗೊತ್ತು, ಆದ್ರೆ ಬದುಕ್ ಬಂದಿದ್ದೀನಿ ಹೆಂಗ್ ಬಂದಿದ್ದೀನಿ ಅಂತ ಉತ್ತರ ಹುಡುಕ್ತಾರೆ ಅವಾಗ. ಅದಕ್ಕೆ ಹೇಳ್ತಿರೋದು, ಯಾರು ಹೇಳ್ಬೇಕಾಗಿಲ್ಲ ಅವ್ರಿಗೆ, ಹಾ, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಪಡ್ಕೊಂಡ್ಬಿಡ್ತಾರ? ಹಾ, ಇದೆಲ್ಲ ದೇವರ ರಾಜ್ಯದಲ್ಲಿ ನಡೆಯುವಂತ ಘಟನೆ. ಇನ್ನು ವಿಶೇಷವಾಗಿ ಇಸ್ರೇಲ್ ಜನರನ್ನ ತಗೊಂಡಾಗ, ಇಸ್ರೇಲ್ ಜನರ ವಿಷಯದಲ್ಲಿ ಇದೆಲ್ಲ ಕೂಡ ಏನಾಗುತ್ತೆ, ನಡೆಯುತ್ತೆ ಅಲ್ವಾ? ಸೊ ಒಂದೊಂದು ವಾಕ್ಯವನ್ನು ಓದನ. 12ನೇ ವಾಕ್ಯ, ಇಬ್ರಿಯವರಿಗೆ 8ನೇ ಅಧ್ಯಾಯ 12ನೇ ವಾಕ್ಯ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ನೋಡಿದ್ರ ಏನ್ ವಾಕ್ಯ ಬರೆದಿದೆ ನೋಡ್ರಿ, ಅವರ ದುಷ್ಕೃತಿಗಳ ವಿಷಯವಾಗಿ ಕ್ಷಮೆ ಇಲ್ಲವನಾಗಿರುವೆನು. ನಮ್ಮ ತಂದೆ ಅಂದ್ರೆ ತಂದೆ ರೀ ನೋಡ್ರಿ, ನಮ್ ತಂದೆಗೆ ನಮ್ಗೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಬರುತ್ತೆ ಗೊತ್ತಾ? ನಮ್ ತಂದೆ ನಮ್ ಪಾಪಗಳನ್ನ ಯಾವಾಗಲೂ ನೋಡೋರೇ ಇಲ್ಲ ಅಲ್ವಾ? ಹಾ, ಅದನ್ನ ಮರೆ ಮಾಡಿ ನಮ್ಮನ್ನ ಒಳ್ಳೆಯವರಾಗಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ದೇವರ ಗುಣ ಆಗಿ ನೋಡ್ರಿ, ದೇವರ ಅತಿಶಯ ಗುಣ ಹೇಗಿದೆ ಅಂದ್ರೆ, ನಮ್ಮ ಒಳ್ಳೆತನ ಎಲ್ಲರ ಹತ್ರ ಹೇಳಕ್ ಇಷ್ಟಪಡ್ತಾರೆ, ನಮ್ಮ ಕೆಟ್ಟತನ ಮರೆ ಮಾಡಕ್ಕೆ ಇಷ್ಟಪಡ್ತಾರೆ ದೇವರು. ಅದು ದೇವರ ಅದ್ಭುತವಾದಂತ ಗುಣ, ಅದನ್ನೇ ಮಾಡ್ತಾರ ಅದು. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಎಲ್ಲ ಪಾಪಗಳನ್ನ ಮುಚ್ಚಾಕ್ತಾ ಇದ್ದಾರೆ, ನಮ್ಮ ಒಳ್ಳೆ ಗುಣಗಳನ್ನ ಇಡೀ ಲೋಕಕ್ಕೆ ತಿಳಿಸ್ಕೊಳಕ್ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಅಂದ್ರೆ, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಇಲ್ಲವನಾಗಿರುವೆನು. ಏನಪ್ಪ ದುಷ್ಕೃತ್ಯ ಮಾಡಿದ್ರು? ಒಂದ ಎರಡ ಇಸ್ರೇಲ್ ಜನ ಮಾಡಿದ್ದ ಅನ್ಯಾಯ. ಹಾ, ಹೆಂಗಿರುತ್ತೆ ಅವ್ರು ಮಾಡಿದಂತ ದುಷ್ಕೃತ್ಯಗಳು? ಸತ್ಯವೇದದಲ್ಲಿ ತಗೊಂಡಾಗ ಮೋಡದಲ್ಲಿ ನಮ್ಗೆ ಸಿಗೋದು ಕೆಲವೊಂದು ದೇವರ ಮಾತು ಬಿಟ್ರೆ, ಕೆಲವೊಬ್ರು ಒಳ್ಳೆ ವ್ಯಕ್ತಿಗಳ ವಿಷಯಗಳು ಬಿಟ್ರೆ, ಇನ್ ಮಿಕ್ಕಿದ್ದೆಲ್ಲ ಇಸ್ರೇಲ್ ಜನರು ಮಾಡಿದಂತ ಪಾಪ ಕೃತ್ಯಗಳೇ, ಇಸ್ರೇಲ್ ಜನರು ದೇವರ ವಿರುದ್ಧ ಮಾಡಿದಂತ ನೀಚ ಕೃತ್ಯಗಳೇ, ಈ ತರ ಒಂದು ದೇವರಿಗೆ ಅಸಹ್ಯವಾದಂತ ಕಾರ್ಯ ಮಾಡಿದಂತ ವಿಷಯಗಳೇ ತುಂಬಿಕೊಂಡಿದೆ. ಮರೆಯಕ್ಕಾಗುತ್ತಾ ಇದನ್ನ? ಅದು ದೇವ್ರ ಏನಂತಿದ್ರೆ, ಮರಿತೀನಿ ಮರಿತೀನಿ ಅಂದ್ರೆ ಏನ್ ಮಾಡ್ಬೇಕು? ಬೈಬಲೇ ಇರ್ಬೋದು. ಬೈಬಲ್ 4 ದಿವಸ ಓದಿದ್ರೆ ಯಾರು ಏನ್ ಗೊತ್ತಾಗುತ್ತೆ? ಅವ್ರು ಮಾಡಿದ ದುಷ್ಕೃತ್ಯ ಗೊತ್ತಾಗಲ್ವಾ ಬೈಬಲ್ ಅಲ್ಲಿ ಇರೋದು? ಗೊತ್ತಾಗುತ್ತೆ ತಾನೆ, ಬೈಬಲ್ ಇಲ್ದೆ ಹೋಗುತ್ತಾ? ಬೈಬಲ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ದೇವ್ರು ಅದನ್ನ ನೆನ್ಪು ಮಾಡ್ಕೊಳಲ್ಲ, ದೇವ್ರು ಆ ರೀತಿ ಭಾವನೆ ಇಲ್ಲ ಅವ್ರನ್ನ ನೋಡಲ್ಲ. ನೋಡಿದ್ರ ನೀವೆಲ್ಲ ಹೆಂಗ್ ಮಾಡಿದ್ರ, ನಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ರೆ ಗೊತ್ತಾ ಅಂತ ಆ ರೀತಿ ಅವ್ರನ್ನ ನಡ್ಸ್ಕೊಳಲ್ಲ ದೇವ್ರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದವ್ರು ಇರ್ತಾರೆ ಅಲ್ವಾ? ಒಂದ್ ಮಗು ಏನ್ ಮಾಡ್ತಂದ್ರೆ, ಅದಕ್ಕೆ ನಾವು ಆ ಒಂದು ಸಾಮ್ಯವನ್ನು ನೋಡ್ತೀವಿ ಅಲ್ವಾ? ತಂದೆಗೆ 2 ಮಕ್ಳು ಇರ್ತಾರೆ, ಒಬ್ಬ ಏನ್ ಮಾಡಿರ್ತಾನೆ, ತನ್ನ ಆಸ್ತಿ ತಂದೆ ಆಸ್ತಿನ ತಗೊಂಡೋಗಿ ಏನ್ ಮಾಡ್ತಾನೆ, ಎಲ್ಲವನ್ನ ಹಾಲ್ ಮಾಡ್ಕೊಂಡು ಮತ್ತೆ ತಂದೆ ಹತ್ರ ಬರ್ತಾನೆ. ಆಸ್ತಿನ ತಗೊಂಡೋಗ್ಬಿಟ್ಟ, ಹಾಲ್ ಮಾಡ್ಕೊಂಡ, ಅದ್ರ ಬರ್ಬೇಕಾದ್ರೆ ತಂದೆ ಏನ್ ಮಾಡ್ತಾರೆ, ತಂದೆ ಆಯ್ತಪ್ಪ ನನ್ ಮಗ ಒಬ್ಬ ಇದ್ದ ಸತ್ತೋಗ್ಬಿಟ್ಟ ಅಂತ ತಿಳ್ಕೊಂತೀನಿ ಬಿಡಪ್ಪ ಅಂತ ಮನೇಲಿ ಇರೋ ಒಬ್ಬ ಮಗ ಹಿರಿ ಮಗನ ಇಟ್ಕೊಂಡು ನನ್ನ ಲೈಫ್ ಇನ್ಮೇಲೆ ಹಿಂಗೆ ಇವನ್ಗೆ ಎಲ್ಲಾ ಕೊಡ್ತೀನಿ ಅಂದ್ಬಿಟ್ಟು ಸುಮ್ನೆ ಇರ್ಲಿಲ್ಲ ತಂದೆ, ಕಾಯ್ತಾ ಇದ್ರಂತೆ. ಹಾ, ಏನಕ್ಕೋಸ್ಕರ ಕಾಯ್ತಾ ಇದ್ರು? ಅವ್ನು ಬರ್ಲಿ ಅವ್ನು ಮಾಡ್ತೀನಿ ನೋಡು ಅಂತ ಕಾಯ್ತಾ ಇದ್ರ? ಇಲ್ಲ, ನನ್ ಮಗ ತಿರುಗಿದ್ರೆ ಸಾಕು ಅಂದ್ರೆ ಗೊತ್ತಿತ್ತು ನೀನ್ ಆಸ್ತಿನೆಲ್ಲ ತಗೊಂಡೋಗ್ತೀಯ ಮಗ,
ನಾನು ಈಗ ಹೇಳಿದ್ರೆ ನಿಂಗೆ ಏನೂ ಅರ್ಥ ಆಗಲ್ಲ, ನೀನು ಹಾಳ್ ಮಾಡ್ಕೊಂಡ ಮೇಲೆ ನನ್ನ ನೆನಪು ನಿನ್ ಬರುತ್ತೆ, ಅವಾಗ ಇಲ್ಲಿರುವಂತ ಒಂದು ಆಶೀರ್ವಾದ ಎಷ್ಟು ದೊಡ್ಡದಂತ ಅವಾಗ ನಿಂಗೆ ಗೊತ್ತಾಗುತ್ತೆ. ಅವಾಗ ನೀನ್ ಮತ್ತೆ ಬಂದೇ ಬರ್ತೀಯ ಅಂತ ಯಾರು ಗೊತ್ತಿತ್ತು? ತಂದೆ ಗೊತ್ತಿತ್ತು ನೋಡ್ರಿ, ಅದೇ ತರ ತಂದೆ ದೇವ್ರಿಗೆ ಗೊತ್ತು ನೋಡ್ರಿ. ಇಸ್ರೇಲ್ ಜನರ ಬಗ್ಗೆ ಹೋಗ್ತಾರಾ? ಹೋಗ್ರಿ, ಎಲ್ಲಿ ಹೋಗ್ತೀರಾ? ಒಂದು ದಿನ ನನ್ನ ಪ್ರೀತಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರೀತಿ ಏನಂತ ಗೊತ್ತಾದ್ಮೇಲೆ ಮತ್ತೆ ಏನ್ ಮಾಡ್ತೀರಾ? ನನ್ನ ಹತ್ರ ರಿಟರ್ನ್ ಆಗ್ತೀರಾ? ರಿಟರ್ನ್ ಆದ್ಮೇಲೆ ಏನ್ ಮಾಡ್ತೀರಿ? ತಂದೆ ಏನ್ ಮಾಡಿದ್ರು? ಮಗ ಬಂದಾಗ ಏನಪ್ಪ ಆಸ್ತಿನೆಲ್ಲ ಹಾಳು ಮಾಡ್ಕೊಣ ಅಂತ ಕೇಳಿದ್ರ? ಏನು ಕೇಳಿಲ್ಲ. ಅವ್ರು ಹೇಳ್ತಾರೆ, ತಂದೆ ನಾನು ನಿನಗಿರುದ್ವಾಗು ಪರಲೋಕ ವಿರುದ್ಧವಾಗಿ ನಾನು ಪಾಪ ಮಾಡಿದ್ ನನ್ನ ಚುಮಿಸಿ ಅಂತ ಹೇಳಿದಾಗ ಅದನ್ನ ಕೇರೆ ಮಾಡಲ್ಲ ತಂದೆ. ಅವನ್ನ ತಪ್ಕೊಂಡು ಮುಚ್ಕೊಟ್ಟು ಬಾ ಅಂತ ಕರ್ಕೊಂಡು ಏನ್ ಮಾಡಿ ಬಂದಿದ್ಯಾ, ಅದೇ ನನ್ ಸಾಕು ಅಂತ ಅಷ್ಟು ಸಂತೋಷ ಪಡ್ತಾರೆ. ಅದನ್ನೇ ದೇವ್ರು ಕೂಡ ಇಲ್ಲಿ ಮಾಡುದು ಅಲ್ವಾ? ಏನು ಮಾಡಿಲ್ಲ, ನೀ ಮತ್ತೆ ತಿರುಗಿದ್ಯಾ, ಅದೇ ಸಂತೋಷ. ನಿಮ್ ಹೃದಯ ಬದಲಾವಣೆ ಆಯ್ತಾ, ಅಷ್ಟೇ ಸಂತೋಷ. ಹಳೆಗೆಲ್ಲ ಬೇಕಾಗಿಲ್ಲ. ನೀವ್ ಏನ್ ಮಾಡಿದ್ರು ಫಾಸ್ಟ್ ಇಸ್ ಫಾಸ್ಟ್, ಅದೆಲ್ಲ ಮುಗ್ದೋಯ್ತು. ಆ ಅದಾಮನಿಂದ ಮಾಡಿದಂತ ಪಾಪವನ್ನು ನಿಮ್ಗೆ ಯಾವಾಗ ಮಾಡದನ್ನ ಕೊಟ್ನೋ, ಯಾವಾಗ ಶಿಕ್ಷೆ ಕೊಟ್ನೋ, ಅಲ್ಲೇ ಸೆಟಲ್ಮೆಂಟ್ ಆಯ್ತು. ಮತ್ತೆ ನಾನು ಅದನ್ನ ನೆನಪು ಮಾಡೋದೇ ಇಲ್ಲ ಅಲ್ವಾ? ಏನ್ ಮಾಡ್ತೀನಿ, ಅವರ ಪಾಪಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಎಂದಿಗೂ ತರುವುದಿಲ್ಲ ಅಂದ್ರೆ ಎಂದಿಗೂ ಅಷ್ಟೇ, ದೇವ್ರು ನೋಡಿದ್ರೆ ನೋಡ್ದಂಗೆ, ಮನುಷ್ಯರಲ್ಲ ದೇವರು. ನಾವ್ ಹೇಳ್ತೀವಿ, ನಿನ್ ತಪ್ಪು ನಾನು ಮರ್ತೋಗ್ಬಿಟ್ಟೆ ಅನ್ಬಿಟ್ಟು ಯಾವತ್ತಾದ್ರೂ ಕೋಪ ಬಂದ್ರೆ ಜಗಳ ಗಿಗಳ ಬಂದ್ರೆ ಏನ್ ಮಾಡ್ತೀವಿ? ತಪ್ಪಲ್ಲ ನೆನ್ಪು ಮಾಡ್ಕೊಂಡ್ಬಿಡ್ತೀವಿ. ನಾವು ಮನುಷ್ಯರು, ದೇವ್ರು ಹಂಗಲ್ಲ ಅಲ್ವಾ? ದೇವರು ಅವರ ಗುಣಗಳನ್ನ ನಾನು ಅರ್ಥ ಮಾಡ್ತೇನೆ. ಅವ್ರು ಒಂದ್ಸರಿ ಹೇಳಿದ್ರೆ ಮುಗೀತು. ನೋಡಿ, ಇಸ್ರೇಲ್ ಜನರ ಮೇಲೆ ಎಂತ ಕನಿಕರ ಇಟ್ಟಿದ್ರು ಅಂದ್ರೆ, ಈ ಎಲ್ಲ ಕನಿಕರ ಯಾರಿಂದ ಬರುತ್ತೆ ಗೊತ್ತಾ? ಈ ಎಲ್ಲ ಕನಿಕರ ಬರೋದಕ್ಕೆ ಕಾರಣ ಏನ್ ಗೊತ್ತಾ? ಈ ಕ್ಷಮೆ, ಈ ದಯೆ, ಅವ್ರ ಮೇಲೆ ತೋರಿಸಿದ ಪ್ರೀತಿ ಕಾರಣ ಏನ್ ಗೊತ್ತಾ? ಒಬ್ಬ ಪ್ರಧಾನ ಯಾಜಕನು ಅವ್ರು ಮಾಡಿದಂತ ತ್ಯಾಗದಿಂದಲೇ ಇಷ್ಟೊಂದು ಕೆಲಸ ಆಗ್ತಾರೆ. ಅವ್ರು ದೇವರಿಗೆ ತೋರಿಸಿದ ವಿಧೇಯತೆಯಿಂದಲೇ ಇಷ್ಟೊಂದು ಕೆಲಸ ಆಗ್ತಾರೆ ಅಲ್ವಾ? ಎಲ್ಲನೂ ಒಂದಾಗ್ತಾರೆ ನೋಡ್ರಿ. ಎಲ್ಲರೂ ದೇವ್ರ ಹತ್ರ ಬರ್ತಾರೆ. ಅವ್ರೇನಾದ್ರೂ ಆ ಒಂದು ವಿಧೇಯತೆನ ತೋರಿಸ್ತಾ ಇದ್ರೆ ಇಷ್ಟು ದೊಡ್ಡ ಸಂತೋಷಗಳು ಸಿಗ್ತಾ ಇತ್ತ ಇಡೀ ಲೋಕಕ್ಕೆ? ಮುಂದೆ ಬರುವಂತ ಲೋಕ ಇದೆ ನೋಡ್ರಿ. ಏನ್ ಇವತ್ತು ನೋಡ್ರಿ, ಮೊನ್ನೆ ಏನೋ ಹಬ್ಬ ಮಾಡಿದ್ರಲ್ಲ ನಮ್ಮ ಭಾರತದಲ್ಲಿ, ಅದೆಲ್ಲ ಏನೂ ಇಲ್ಲ ದೇವರ ಹಬ್ಬದಲ್ಲಿ. ಇಡೀ ಲೋಕಕ್ಕೆ ದೇವ್ರು ಕೊಡುವಂತ ಒಂದು 1000 ವರ್ಷ ಆಳ್ವಿಕೆ ಕೊಡುವಂತ ಆಶೀರ್ವಾದ ತಗೊಂಡಾಗ ಈಗ ನಾವು ಭೂಮಿಯಲ್ಲಿ ಮಾಡಿದಂತ ಯಾವುದೇ ಹಬ್ಬ ಅದು ಕಂಪೇರ್ ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡ ಸಂತೋಷವನ್ನ ಇಟ್ಟಿದ್ದಾರೆ ದೇವರು. ಅದು ಇಸ್ರೇಲ್ ಜನರಿಗೆ ದೊಡ್ಡ ಬ್ಲೆಸಿಂಗ್ ಆಗಿದ್ದಾರೆ ಅಲ್ವಾ? ನಾವು ಮಕ್ಕಳು ಎಷ್ಟೇ ಕೆಟ್ಟವರಾದ್ರು ನಮ್ಮ ತಂದೆ ಅಷ್ಟೇ ಒಳ್ಳೆಯವರಾಗಿದ್ದಾರೆ ಅಲ್ವಾ? ಅವ್ರು ಒಳ್ಳೆಯವರಾಗಿರೋದಕ್ಕೆ ನಾವು ಕೆಟ್ಟವರಾದ್ರೂ ಮತ್ತೆ ಒಳ್ಳೆಯವರಾಗ್ತೀವಿ, ಕರೆಕ್ಟ್ ಅಲ್ವಾ? ನಮ್ಮ ತಂದೆಯ ಗುಣ ನೋಡ್ರಿ ಅಷ್ಟು ಶ್ರೇಷ್ಠವಾಗಿ, ನಮ್ಮ ಕರ್ತನಾದ ಯೇಸುನ ಗುಣ ನೋಡ್ರಿ ಎಷ್ಟು ಉನ್ನತವಾಗಿದೆ ಅಲ್ವಾ? ಸಿಗಿರ್ಬೇಕಾದ್ರೆ ಇದೆಲ್ಲ ವಿಷಯ ಕೂಡ ಯಾವಾಗ ನಡೀತಂದ್ರೆ ಆ 1000 ವರ್ಷ ಆಳ್ವಿಕೆಯಲ್ಲಿ. ಇದ್ರ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಶ್ರೇಷ್ಠವಾದ ಯಾಜಕ ದೇವನ್ನು ಹೊಂದಿದವನಾಗಿದ್ದಾನೆ. ಕೆಲಸವನ್ನ ತಗೊಂಡು ಕರ್ತನಾದ ಯೇಸು ಏನ್ ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲ ಮಾಡಿ ಮುಗಿಸ್ತಾರೆ ನೋಡ್ರಿ. ಇಷ್ಟೊಂದು ಕೆಲಸ ಇದೆ ಈಗ ಅವ್ರ, ಇಷ್ಟು ಕೆಲಸ ಮಾಡೋದಕ್ಕೆ ಜೊತೆಗೆ ಯಾರಿರ್ಬೇಕು? ಅವರೊಬ್ಬರೇ ಮಾಡ್ತಾರ? ನನ್ನೊಬ್ಬನೇ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರ? ನಮ್ಮನ್ನು ಕರೆದಿದ್ದಾರೆ, ಬನ್ರಿ, ನನ್ ದೊಡ್ಡ ಒಂದು ಕೆಲಸ ಮಾಡಕ್ಕೆ ಎಷ್ಟು ಸಂತೋಷ ಇರುತ್ತೆ ಗೊತ್ತ? ಆ ಕೆಲಸ, ಆ ಕೆಲಸದ ಜೊತೆಗೆ ನನ್ನ ಜೊತೆಗೆ ಯಾಜಕರಾಗಿರ್ರಿ ಅಂತ ಕರಿತಾ ಇದ್ದೀನಿ ಅಲ್ವಾ? ಇಷ್ಟು ಬ್ಲೆಸ್ಸಿಂಗ್ ನಮ್ಗೆ ಸಿಕ್ಕಿದೆ ನೋಡ್ರಿ. ಅದ್ರ ಜೊತೆಗೆ ಯಾಜಕರಾಗಿ ಈ ಕೆಲಸ ಎಲ್ಲ ನಾವೆಲ್ಲ ಮಾಡೋದು, 1000 ವರ್ಷ ಆಳ್ವಿಕೆ ಇದೆಲ್ಲ ನಮ್ಮ ಮುಂದೆ ನಡೆಯುತ್ತೆ ಅಲ್ವಾ? ಎಷ್ಟೊಂದು ಮಹಿಮೆಯಾದ ವಿಷಯಗಳು ಭವಿಷ್ಯದಲ್ಲಿದೆ. ಮುಂದೆ ದೊಡ್ಡ ಪ್ರಾಜೆಕ್ಟ್ ಇದೆ, ದೊಡ್ಡ ದೊಡ್ಡ ಜವಾಬ್ದಾರಿಗಳಿದೆ. ಯಾರು ಕ್ರಿಸ್ತನಂತೆ ಆ ಯಾಜಕರಾಗಿ ಒಂದು ಕೆಲಸಗಳನ್ನ ಮಾಡ್ತಾರೋ ಅವರಿಗೆ ದೇವ್ರೇನ್ ಮಾಡ್ತಾರೆ, ಈ ಇದರಲ್ಲಿ ಪಾಲನ್ನ ಕೊಡ್ತಾರೆ. ಕರ್ತನಾದ ಯೇಸುನ ಜೊತೆಗೂಡಿ ಆ ಕೆಲಸವನ್ನು ಮಾಡುವಂತ ಅವಕಾಶವನ್ನ ನಾವು ಪಡ್ಕೊಳ್ತೀವಿ. ಇದಕ್ಕಿಂತ ದೊಡ್ಡ ಕೆಲಸ ಇದೆಯಾ? ಏನಿದೆ ನಮ್ಗೆ ಭೂಮಿಯಲ್ಲಿ ನೋಡ್ರಿ, ನಮ್ಮ ಭೂಮಿಯಲ್ಲಿ ವಿಷಯ ಹೆಂಗಿದೆ? ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕು, ಸಂಜೆ ಬರ್ಬೇಕು, ದೇವಕ್ಕೆ ಓದಕ್ಕೆ ಸಮಯ ಇರಲ್ಲ, ಬಾಡಿ ಕಂಡೀಷನ್ ಒಪ್ಕೊಳ್ಳಲ್ಲ, ಒಂದ್ ಕಡೆ ಕೈ ಕಾಲು ನೋವು, ಒಂದ್ ಕಡೆ ಆರೋಗ್ಯ ಕೆಟ್ಟೋಗುತ್ತೆ, ಏನೇನೋ ರೋಗ ಬರ್ತಾ ಇದೆ, ಹಣದ ಸಮಸ್ಯೆ, ಆ ಸಮಸ್ಯೆ, ಮಕ್ಕಳ ಸಮಸ್ಯೆ, ಇದೇ ಹೋಗ್ತಾ ಇದೆ ಲೈಫ್ ಅಲ್ಲಿ. ಇದ್ರ ಮಧ್ಯೆ ದೇವ್ರು ಹುಡ್ಕೋದು ಎಷ್ಟು ಕಷ್ಟ ಇದೆ ನಮ್ಗೆ. ಸ್ವಲ್ಪ ನಾವು ಮಾಡಿದಂತ ಈ ತ್ಯಾಗಕ್ಕೆ ದೇವ್ರು ಕೊಡೋದ ಫಲ ನೋಡ್ರಿ ಹೆಂಗಿದೆ, ದೇವ್ರು ಕೊಡೋದ ಪ್ರತಿಫಲ ನೋಡ್ರಿ ಹೆಂಗಿದೆ, ಎಷ್ಟು ದೊಡ್ಡ ಪ್ರತಿಫಲನ ಕೊಡ್ತಾ ಇದಾರೆ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ದೇವ್ರ ಮಕ್ಕಳು ಈ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಮುಂದೆ ಬರುವಂತ ಒಂದು ದೇವರ ಯೋಜನೆಯಲ್ಲಿ ನಾವು ಇಷ್ಟೊತ್ತು ಮಾತಾಡ್ತಿರುವಂತ ಆ ಶ್ರೇಷ್ಠವಾದಂತ ಮಹಾಯಾಜಕ ಇದ್ರಲ್ಲ, ಅವ್ರೊಬ್ಬರನ್ನೇ ನೋಡೋದಲ್ಲ, ಅವ್ರ ಜೊತೆಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಸಿದ್ಧರಾಗ್ಲಿ. ಅದಕ್ಕೊಂದು ನಮ್ಗೆ ಅವಕಾಶ ಸಿಕ್ಕಿದೆ.
ಸೊ ಅದನ್ನ ಮನಸ್ಸಲ್ಲಿ ನಾವು ಇಟ್ಕೊಳ್ಳೋಣ. ಸೊ ಕೊನೆಯ ವಾಕ್ಯವನ್ನು ಓದಿ, 13ನೇ ವಾಕ್ಯ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿಯೂ ಮೊದಲಿದ್ದದ್ದನ್ನು ಹೇಳಿದ್ದ ಹಾಗೆ ಮಾಡಿದ್ದಾನೆ, ಆದರೆ ಹಳೆಯದಾಗುತ್ತಾ ಮುಂದಾಗುವಂತದಕ್ಕೆ ಅಂತ್ಯವು ಸಮೀಪವಾಗಿದೆ. ನೋಡಿದ್ರ ಏನಂತಿದ್ರೆ ಅಂದ್ರೆ ಈ ಇಸ್ರೇಲ್ ಜನರಿಗೆ ಈ ವಿಷಯವನ್ನು ಮಾತಾಡ್ತಾ ಇದ್ರೆ, ಈ ಒಂದು ಹಳೆ ಒಡಂಬಡಿಕೆಗೂ ಮತ್ತೆ ಹೊಸ ಒಡಂಬಡಿಕೆ ತುಂಬಾ ಕಷ್ಟವಾದಂತ ವಿಷಯ ಇದು. ಯಾಕಂದ್ರೆ ಈ ಹಳೆ ಒಡಂಬಡಿಕೆನ ಅವ್ರ ಮೈಂಡ್ ಇಂದ ತೆಗೆದಾಕೋದು ಇಸ್ರೇಲ್ ಜನರಿಗೆ ಅಷ್ಟು ಈಸಿ ಅಲ್ಲ. ಅವರಿಗೆ ಮೋಶೆ ಮೇಲೆ ಅವರಿರುವಂತ ನಂಬಿಕೆ, ಧರ್ಮಶಾಸ್ತ್ರ ಇರುವಂತಹ ಒಂದು ಇದೆಲ್ಲ ಇದೆಯಲ್ಲ, ಅವರು ಹೊರನೋಟಕ್ಕೆ ಇಟ್ಕೊಂಡಿರ್ತಾರೋ ಇಟ್ಕೊಂಡಿರ್ತಾರೋ, ಇಲ್ಲ ಬರೀ ಆಚರಣೆ ಮಾಡುವಂತ ಗುಣ ವಿಷಯಕ್ಕೋಸ್ಕರ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರ ಮನಸ್ಸಿಂದ ಅದನ್ನ ತೆಗೆದಾಕೋದು ತುಂಬಾ ಕಷ್ಟ. ಏನು ತೆಗೆದಾಕೋದಂದ್ರೆ ಏನರ್ಥ ನೋಡ್ರಿ, ಧರ್ಮಶಾಸ್ತ್ರ ನಿರಂತರವಾಗಿರೋದಿಲ್ಲ, ಧರ್ಮಶಾಸ್ತ್ರ ಕೆಲವು ಕಾಲದವರೆಗೆ ಮಾತ್ರ ಇರಬೇಕಾಗುತ್ತೆ, ಆ ಒಡಂಬಡಿಕೆ ಕೆಲವು ಕಾಲದ ಮಾತ್ರ ಇರಬೇಕು. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಬಂದ್ಮೇಲೆ ಹಳೆ ಒಡಂಬಡಿಕೆ ಏನಾಗುತ್ತೆ ಒಟ್ಟಾಗುತ್ತೆ ಅನ್ನೋಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಇಲ್ಲ ಅದನ್ನೇ ಹೇಳ್ತಾ ಇದ್ರೆ ಹಳೆಯದಾಗುತ್ತಾ ಮುದಿಯಾಗುವಂತದಕ್ಕೆ ಅಂತ್ಯವು ಸಮೀಪವಾಗಿದೆ. ನೋಡ್ರಿ ಮುಗೀತು, ಅದಕ್ಕೂ ವಯಸ್ಸಾಯ್ತು. ಯಾವ್ದಕ್ಕೆ? ಓಲ್ಡ್ ಟೆಸ್ಟ್ಮೆಂಟ್ಗೆ. ಯಾಕೆ ವಯಸ್ಸಾಯ್ತು? ಯಾಕಂದ್ರೆ ಅದಕ್ಕೆ ವಯಸ್ಸು ಅಷ್ಟೇ ದೇವ್ರು ಕೊಟ್ಟಿರೋದು, ಅದ್ರ ಟೈಮ್ ಪೀರಿಯಡ್ ಅಷ್ಟೇ ದೇವ್ರು ಕೊಟ್ಟಿದ್ದಾರೆ. ದೇವ್ರು ಏನಾದ್ರೂ ಇದನ್ನ ಒಂದು 5,000 ವರ್ಷ ಇರೋದು ಇರ್ಬೇಕಂತ ಪ್ಲಾನ್ ಮಾಡಿದ್ರೆ ವಯಸ್ಸು ಇರ್ತಾ ಇತ್ತಪ್ಪ. ಅದಕ್ಕೆ ವಯಸ್ಸು ಏನ್ ಮಾಡಿದ್ರೆ ಕ್ರಿಸ್ತನ ಬರವರ್ಗ ಮಾತ್ರ ಇನ್ ವಯಸ್ಸು ಅಂತ ಇಟ್ಬಿಟ್ಟಿದ್ದಾರೆ. ಆದ್ಮೇಲೆ ಏನಿಲ್ಲಲ್ಲ, ಧರ್ಮಶಾಸ್ತ್ರಿಗೆ ಆ ಒಡಂಬಡಿಕೆಗೆ ಮುಂದೆ ಸಾಗಕ್ಕಾಗಲ್ಲ, ವಯಸ್ಸಿಲ್ಲ, ಮುದಿ ಆಯ್ತು, ಇನ್ನೇನಾಯ್ತು, ಸಾಯುವಂತ ಹಂತಕ್ಕೆ ಬಂತು, ಅಂತ್ಯ ಬಂತು, ಮುಕ್ತಾಯವಾಗುತ್ತೆ ಅಲ್ವಾ. ಸೊ ಅದರಿಂದ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರಧಾನ ಯಾಜಕನ ಮಾಡಿದಂತ ಕೆಲಸವನ್ನು ಅರ್ಥ ಮಾಡ್ಕೊಳ್ಳಿ. ದೇವ್ರು ಹೇಳಿದ ಪ್ರವಾದಗಳೆಲ್ಲ ಇದಕ್ಕೆ ಕರೆಕ್ಟ್ ಆಗಿ ಅನ್ವಯವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ತಾ ಇದ್ರೆ ಇಲ್ಲಿ ವಿಷಯವನ್ನ ಇಲ್ಲಿ ಮುಗಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ 8ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಸೊ ಮುಂದೆ ಬರುವಂತ ತಿಂಗಳಲ್ಲಿ 9ನೇ ಅಧ್ಯಾಯವನ್ನು ನಾವು ನೋಡೋಣ. ಸೊ ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್.